ಹಲೋ ವೆಲ್ಕಮ್ ಟು ಅಕಾಡೆಮಿ ಮಾ ಪ್ರೀತಂ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲನೇ ಸುದ್ದಿ ಹೇಳುತ್ತೆ ಯು ಪಿ ಗ್ಯಾಂಗ್ಸ್ಟರ್ ವಾಂಟೆಡ್ ಫಾರ್ ಕಿಲ್ಲಿಂಗ್ ಯೈಟ್ ಪೊಲೀಸ್ ಮ್ಯಾನ್ ಅರೆಸ್ಟೆಡ್ ಇನ್ ಎಂ ಪಿ ನೋಡಿ ಇತ್ತೀಚೆಗಷ್ಟೇ ಒಬ್ಬ ಕುಖ್ಯಾತ ಪಾತಕಿ ವಿಕಾಸ್ ದುಬೆ ಅನ್ನುವಂತಹ ಒಬ್ಬ ರೌಡಿ ಶೀಟರ್ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಹೀನವಾದಂತಹ ಒಂದು ಕೃತ್ಯವನ್ನು ಎಸಗಿದ್ದ ಅದೇನಪ್ಪ ಅಂತ ಹೇಳಿದ್ರೆ ಆತನ ಬಂಧನಕ್ಕೆ ತೆರೆದಂತಹ ಪೊಲೀಸರ ಮೇಲೆ ಗುಂಡಿನ ಮಳೆಯನ್ನ ಗೆದ್ದಿದ್ದ ಈ ಒಂದು ದುರ್ಘಟನೆಯಲ್ಲಿ ಸುಮಾರು ಜನ ಎಂಟು ಪೊಲೀಸ್ ಅಧಿಕಾರಿಗಳು ಮೃತಪಟ್ಟಿದ್ವು ಡಿ ಎಸ್ ಪಿ ರ್ಯಾಂಕ್ನ ಪೊಲೀಸ್ ಅಧಿಕಾರಿಗಳು ಸೇರಿಬಿಟ್ಟು ಒಟ್ಟು ಎಂಟು ಜನ ಹುತಾತ್ಮರಾಗಿದ್ದರು ಸೊ ಇಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ವಿಕಾಸ್ ದುಬೆ ಅನ್ನುವಂತಹ ಒಬ್ಬ ಪಾತಕಿಯನ್ನ ಮಧ್ಯಪ್ರದೇಶದಲ್ಲಿ ಬಂಧನ ಮಾಡಲಾಗಿದೆ ಅಂಡ್ ಇದು ನೆನೆ ಬಂದಿರತಕ್ಕಂತಹ ಸುದ್ದಿ ಬಟ್ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅನ್ನು ನೀವು ನೋಡೋದಾದ್ರೆ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸಿರತಕ್ಕಂತಹ ವಿಕಾಸ್ ದುಬೆ ಏನಿದ್ದಾನೆ ಈ ಕ್ರಿಮಿನಲ್ನ ಎನ್ಕೌಂಟರ್ ಮಾಡಿಬಿಟ್ಟು ಉತ್ತರ ಪ್ರದೇಶದ ಪೊಲೀಸರು ಆತನ ಸಾವಿಗೆ ಕಾರಣ ಆಗಿದ್ದಾರೆ ಸೊ ಅದನ್ನ ಒಂದು ಎನ್ಕೌಂಟರ್ ನಲ್ಲಿ ಆತನ ಕತೆಯನ್ನು ಮುಗಿಸಲಾಗಿದೆ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ನೋಡಿ ಪರೀಕ್ಷೆಯಲ್ಲಿ ಯಾರು ಕೂಡ ನೇರವಾಗಿ ಇತ್ತೀಚೆಗಷ್ಟೇ ಪೊಲೀಸರ ಮೇಲೆ ಗುಂಡಿನ ದಾಳಿ ನಡೆಸಿದಂತಹ ರೌಡಿ ಶೀಟರ್ ಹೆಸರನ್ನ ಯಾರು ಕೂಡ ಕೇಳಲ್ಲ ಬಟ್ ಆದರೂ ಕೂಡ ನಮ್ಮ ದೇಶದಲ್ಲಿ ಏನೇ ನಡೀತಾ ಇದೆ ಘಟನೆಗಳು ಯಾವ್ಯಾವ ರೀತಿಯ ಪಾತಕಿಗಳು ಸಿಗ್ತಾರೆ ಎಂಟು ಜನ ಪೊಲೀಸರನ್ನ ಕೊಲ್ತಾನೆ ಅಂತ ಹೇಳಿದ್ರೆ ಅವನ ದಾಶ್ಟ್ಯತೆ ಎಷ್ಟಿದೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗುತ್ತೆ ನೀವು ಸ್ಪೆಷಲಿ ಬಹಳಷ್ಟು ಜನ ಪೊಲೀಸ್ ಎಕ್ಸಾಮ್ಸ್ ಗಳು ಪೊಲೀಸ್ ಕಾನ್ಸ್ಟೇಬಲ್ ಇರಬಹುದು ಇನ್ಸ್ಪೆಕ್ಟರ್ ಇರಬಹುದು ಪರೀಕ್ಷೆಗಳಿಗೆ ತಯಾರಿ ನಡೆಸಿರತಕ್ಕಂತಹ ಕಾರಣದಿಂದ ಇಂತಹ ಪಾತ್ರಕಿಗಳ ಬಗ್ಗೆ ನಿಮಗೂ ಕೂಡ ಒಂದು ಐಡಿಯಾ ಇರಬೇಕಾಗುತ್ತೆ ಅವನು ಅವ್ರನ್ನ ಆಂಬುಷ್ ಮಾಡ್ದ ಆಂಬುಷ್ ಅಂತ ಹೇಳಿದ್ರೆ ಇದನ್ನ ಮಿಲಿಟರಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಬಳಸಲಾಗುತ್ತೆ ಆಂಬುಷ್ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ದಲೇನೆ ಒಂದು ಮರೆ ಮಚ್ಕೊಂಡ್ಬಿಟ್ಟು ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡುವುದು ಸೊ ಆಂಬುಷ್ ಮಾಡುವಂತ ಮಾಡಿದಂತಹ ಒಂದು ಘಟನೆಯಲ್ಲಿ ಎಂಟು ಜನ ಪೊಲೀಸರು ಮೃತಪಟ್ಟಿದ್ರು ಅವರು ಸೂಕ್ತವಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿರಲಿಲ್ಲ ಕೇವಲ ಒಬ್ಬ ಸಿಂಪಲ್ ರೌಡಿಯನ್ನ ಹಿಡಿಯುವ ರೀತಿ ತೆರಳಿದ್ರು ಬಟ್ ಈ ಒಂದು ಘಟನೆಯಲ್ಲಿ ಅವರು ಮೃತಪಟ್ಟಿದ್ರು ಅಂಡ್ ಆ ಒಬ್ಬ ಪಾತಕಿಯನ್ನು ಬಂಧನ ಕೂಡ ಮಾಡಲಾಯಿತು ಆ ಬಳಿಕ ಎನ್ಕೌಂಟರ್ನಲ್ಲಿ ಆತನ ಕಥೆಯನ್ನು ಕೂಡ ಮುಗಿಸಲಾಯಿತು ಅಂಡ್ ಇವತ್ತು ನಾನು ಮಾತಾಡ್ಬೇಕಾಗಿರುವಂತಹ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಈ ವಿಕಾಸ್ ದುಬೆ ಅನ್ನುವಂತಹ ವ್ಯಕ್ತಿ ಯಾವ ಸ್ಥಳದಲ್ಲಿ ಅಡುಕೊಂಡಿದ್ದ ಆ ಒಂದು ಸ್ಥಳದ ಐತಿಹಾಸಿಕ ಇಂಪಾರ್ಟೆನ್ಸ್ ಏನು ಮಹತ್ವ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಬಿಕಾಸ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಈತ ಮೊದಲು ಉತ್ತರ ಪ್ರದೇಶದಿಂದ ಪರಾರಿಯಾಗಿಬಿಟ್ಟು ಬೇರೆ ಬೇರೆ ರಾಜ್ಯಗಳ ಮೂಲಕ ಕೊನೆಯದಾಗಿ ಮಧ್ಯಪ್ರದೇಶಕ್ಕೆ ತೆರಳಿದ್ದ ಮಧ್ಯಪ್ರದೇಶದ ಉಜ್ಜಯಿನಿ ನಗರ ಏನು ಬರುತ್ತೆ ಉಜ್ಜಯಿನಿ ಅಂತಕ್ಕಂತಹದ್ದು ಒಂದು ಪುರಾಣ ಪ್ರಸಿದ್ಧವಾದಂತಹ ನಗರ ಆಗಿದೆ ಕೇವಲ ಪುರಾಣದಲ್ಲೂ ಮಾತ್ರವಲ್ಲ ನಮ್ಮ ಭಾರತದ ಪ್ರಾಚೀನ ಇತಿಹಾಸ ಮಧ್ಯಕಾಲೀನ ಇತಿಹಾಸದಲ್ಲೂ ಕೂಡ ಅದು ತನ್ನದೇ ಆದಂತಹ ಒಂದು ಛಾಪನ್ನು ಹೊಂದಿದೆ ಸೊ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಕಂಡು ಬರ್ತಕ್ಕಂತಹ ನೀವು ನೋಡ್ತಿರುವಂತಹ ಮಹಾಕಾಳೇಶ್ವರ ಟೆಂಪಲ್ ಅಥವಾ ಮಹಾಕಾಳ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಒಂದು ಪ್ರಿಮಿಸಸ್ನಲ್ಲಿ ನಲ್ಲಿ ಈತನನ್ನ ಬಂಧಿಸಲಾಗಿದೆ ಸೊ ಅದು ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾದಂತಹ ಅಂಶ ಬಿಕಾಸ್ ಈ ಉಜ್ಜಯಿನಿಯ ಮಹಾಕಾಳೇಶ್ವರ ಟೆಂಪಲ್ ಏನಿದೆ ಅದು ನಮ್ಮ ದೇಶದ ಸುಮಾರು ಹನ್ನೆರಡು ಪವಿತ್ರ ಜ್ಯೋತಿರ್ಲಿಂಗ ಸ್ಥಳಗಳಲ್ಲಿ ಅದು ಕೂಡ ಒಂದಾಗಿದೆ ನಮ್ಮ ಇಡೀ ಭಾರತದಲ್ಲಿ ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗಗಳು ಕಂಡು ಬರುತ್ತೆ ಜ್ಯೋತಿರ್ಲಿಂಗದ ಒಂದು ಪುರಾಣ ಪೌರಾಣಿಕ ಇತಿಹಾಸವನ್ನು ಕೂಡ ಹೇಳ್ಬಿಡ್ತೀನಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೀವು ಹಾಗೆಯೇ ಒಂದು ಗೊತ್ತಿರಬೇಕಾದಂತಹ ಒಂದು ಕಂಟೆಂಟ್ ಆಗಿರುತ್ತೆ ಸೊ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಏನು ಬರುತ್ತೆ ಅದರಲ್ಲಿ ಈ ಉಜ್ಜಯನಿಯ ಮಹಾಕಾಳೇಶ್ವರದ್ದು ಮಹಾಕಾಳೇಶ್ವರನು ಕೂಡ ಬಹಳ ಪ್ರಮುಖವಾದಂತಹದ್ದು ಅಂಡ್ ಮತ್ತೆ ಸ್ವಲ್ಪ ನೀವು ನಿಮ್ಮ ನೆನಪನ್ನ ಮೆಲುಕಾಗ್ತಾ ಹೋದರೆ ಇತ್ತೀಚೆಗಷ್ಟೇ ನಮ್ಮ ಇಂಡಿಯನ್ ರೈಲ್ವೇಸ್ ಏನಿದೆ ಭಾರತೀಯ ರೈಲ್ವೇಸ್ ತನ್ನ ಮೂರನೇ ಖಾಸಗಿ ರೈಲನ್ನು ಅನಾವರಣಗೊಳಿಸ್ತು ನಿಮಗೆ ಗೊತ್ತಿರ್ಬೋದು ಕಳೆದ ವರ್ಷದಿಂದ ಇಂಡಿಯನ್ ರೈಲ್ವೇಸ್ನಲ್ಲಿ ಖಾಸಗಿ ರೈಲುಗಳ ಓಡಾಟ ಸ್ಟಾರ್ಟ್ ಆಗಿದೆ ಅದನ್ನು ಪ್ರೈವೇಟ್ ಟ್ರೈನ್ಸ್ ಅಂತ ಕರಿತೀವಿ ನೋಡಿ ಪ್ರೈವೇಟ್ ಟ್ರೈನ್ಸ್ ಅಂತ ಹೇಳಿದ್ರೆ ನಮ್ಮ ಭಾರತೀಯ ರೈಲ್ವೆ ಅದನ್ನು ನಿರ್ವಹಣೆ ಮಾಡಲ್ಲ ಬದಲಾಗಿ ನಮ್ಮ ಇಂಡಿಯನ್ ರೈಲ್ವೆ ಕೇಟ್ರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಆರ್ ಸಿ ಟಿ ಸಿ ಅವರು ಇದನ್ನು ನಿರ್ವಹಣೆ ಮಾಡ್ತಾರೆ ನೀವೇನು ರೈಲ್ವೆ ಟಿಕಿಂಗ್ ಟಿಕೆಟನ್ನು ಬುಕ್ಕಿಂಗ್ ಮಾಡಬೇಕಾದ್ರೆ ಒಂದು ವೆಬ್ಸೈಟ್ಗೆ ಹೋಗ್ತೀರಾ ಆ ವೆಬ್ಸೈಟ್ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಇಂಡಿಯನ್ ರೈಲ್ವೆ ಕೇಟ್ರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಅಂತ ಕರೆಯಲಾಗುತ್ತೆ ಅವರು ಈ ಖಾಸಗಿ ರೈಲುಗಳನ್ನು ನಿರ್ವಹಣೆ ಮಾಡ್ತಾರೆ ಅದು ಸ್ವಲ್ಪ ಹಳೆಯ ನ್ಯೂಸ್ ಆಯಿತು ಬಟ್ ಈಗಂತೂ ಸುಮಾರು ನೂರೈವತ್ತು ರೈಲುಗಳನ್ನು ಒನ್ ಫಿಫ್ಟಿ ಟ್ರೈನ್ಸ್ ಸುಮಾರು ನೂರು ರೂಟ್ಗಳಲ್ಲಿ ಸಂಚಾರ ಮಾಡ್ತಕ್ಕಂತಹ ನೂರ ಐವತ್ತು ರೈಲುಗಳನ್ನು ಖಾಸಗಿ ಒಂದು ನಿರ್ವಹಣೆಗೆ ವಹಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮ ಭಾರತೀಯ ರೈಲ್ವೇಸ್ ಯೋಚನೆ ಮಾಡಿದೆ ಬಟ್ ನಿಮಗೆ ಮೊದಲ ಎರಡನೇ ಮತ್ತು ಮೂರನೇ ಖಾಸಗಿ ರೈಲು ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಬಿಕಾಸ್ ಇದು ಕೂಡ ಕಳೆದ ವರ್ಷವಷ್ಟೇ ಬಂದಿದ್ದಂತಹ ಒಂದು ಸುದ್ದಿಯಾಗಿದೆ ಸೊ ಈ ಮಹಾಕಾಳ್ ಎಕ್ಸ್ಪ್ರೆಸ್ ಕಾಶಿ ದಯವಿಟ್ಟು ನೋಟೋ ಮಾಡ್ಕೋಬೇಕಾಗುತ್ತೆ ಕಾಶಿ ಮಹಾಕಾಳ್ ಎಕ್ಸ್ಪ್ರೆಸ್ ಅನ್ನುವಂತಹ ಒಂದು ರೈಲು ಇದು ಮೂರು ಪ್ರಮುಖ ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನ ಕನೆಕ್ಟ್ ಮಾಡ್ತಾ ಇತ್ತು ನಮ್ಮ ದೇಶದಲ್ಲಿ ಕಂಡು ಬರ್ತಕ್ಕಂತಹದ್ದು ಸ್ಪೆಷಲಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಕಾಶಿ ವಿಶ್ವನಾಥ ಟೆಂಪಲ್ ಇರಬಹುದು ವಾರಾಣಸಿ ಅದೇ ರೀತಿ ನಿವೀಕ್ತನೆ ನೋಡುವಂತಹ ಮಹಾಕಾಲ ಟೆಂಪಲ್ ಇರಬಹುದು ಉಜ್ಜಯಿನಿ ಅದೇ ರೀತಿ ಇಂದೋರ್ ಸಮೀಪದಲ್ಲಿ ಕಂಡು ಬರ್ತಕ್ಕಂತಹ ಮತ್ತೊಂದು ಪ್ರಸಿದ್ಧ ಜ್ಯೋತಿರ್ಲಿಂಗ ಸ್ಥಳ ಒಟ್ಟು ಮೂರು ಸ್ಥಳಗಳನ್ನ ಅದು ಕನೆಕ್ಟ್ ಮಾಡ್ತಾ ಇತ್ತು ಹಾಗಾಗಿ ಅದಕ್ಕೆ ಮಹಾಕಾಲ್ ಎಕ್ಸ್ಪ್ರೆಸ್ ಅಂತ ಹೆಸರಿಡಲಾಗಿತ್ತು ಸೊ ಮಹಾಕಾಲ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ನಮ್ಮ ಭಾರತದ ಮೂರನೇ ಖಾಸಗಿ ರೈಲು ಆ್ಯಂಡ್ ಇದನ್ನು ಕಲ್ತ್ಕೋಬೇಕಾದ್ರೆ ನಾವು ಮೊದಲ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಮೊದಲ ಎರಡು ಖಾಸಗಿ ಟ್ರೈನ್ಗಳು ಯಾವ್ದಪ್ಪ ಅಂತ ಹೇಳಿದ್ರೆ ತೇಜಸ್ ಎಕ್ಸ್ಪ್ರೆಸ್ ಅವೆರಡೂ ಕೂಡ ತೇಜಸ್ ಎಕ್ಸ್ಪ್ರೆಸ್ ಬಟ್ ಮೊದಲನೇ ಒಂದು ತೇಜಸ್ ಎಕ್ಸ್ಪ್ರೆಸ್ ಯಾವ ರೂಟಲ್ಲಿ ಹೋಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಏನು ಲಕ್ನೋಯಿಂದ ಡೆಲ್ಲಿಗೆ ಹೋಗ್ತಾ ಇತ್ತು ಲಕ್ನೋ ಟು ನ್ಯೂ ಡೆಲ್ಲಿ ಅದು ಮೊದಲನೇ ತೇಜಸ್ ಎಕ್ಸ್ಪ್ರೆಸ್ ಭಾರತದ ಮೊಟ್ಟ ಮೊದಲ ಖಾಸಗಿ ರೈಲಾಗಿತ್ತು ಆ್ಯಂಡ್ ಇದನ್ನು ಕೂಡ ನಿರ್ವಹಣೆ ಮಾಡ್ತಿದ್ದು ನಮ್ಮ ಐ ಆರ್ ಸಿ ಟಿ ಸಿ ಇಂಡಿಯನ್ ರೈಲ್ವೆ ಏನು ಕೇಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಅದು ಕೂಡ ಒಂದು ಖಾಸಗಿ ಟ್ರೈನ್ ಆ್ಯಂಡ್ ಎರಡನೇ ಖಾಸಗಿರಿಯಲ್ಲಿ ಬಂದ್ಬಿಟ್ಟು ತೇಜಸ್ ಎಕ್ಸ್ಪ್ರೆಸ್ ಅದು ಕೂಡ ಬಟ್ ಈ ಒಂದು ತೇಜಸ್ ಎಕ್ಸ್ಪ್ರೆಸ್ ಅಹಮದಾಬಾದ್ ಗುಜರಾತ್ನ ಅಹಮದಾಬಾದ್ ಇಂದ ಹಿಡಿದ್ಬಿಟ್ಟು ಮಹಾರಾಷ್ಟ್ರದ ಮುಂಬೈವರೆಗೂ ಚಲಿಸ್ತಾ ಇತ್ತು ಸೊ ಲಕ್ನೌ ಟು ನ್ಯೂ ಡೆಲ್ಲಿ ತೇಜಸ್ ಎಕ್ಸ್ಪ್ರೆಸ್ ಅದೇ ರೀತಿ ಅಹಮದಾಬಾದ್ ಟು ಮುಂಬೈ ತೇಜಸ್ ಎಕ್ಸ್ಪ್ರೆಸ್ ಅದೇ ರೀತಿ ನಮ್ಮ ಮೂರು ಜ್ಯೋತಿರ್ಲಿಂಗ ಸ್ಥಳಗಳನ್ನು ಕನೆಕ್ಟ್ ಮಾಡ್ತಕ್ಕಂತಹ ಕಾಶಿ ಮಹಾಕಾಲ್ ಎಕ್ಸ್ಪ್ರೆಸ್ ಈ ಮೂರು ನಿಮಗೆ ಗೊತ್ತಿರಬೇಕಾಗುತ್ತೆ ಈಗಂತೂ ಸುಮಾರು ನೂರೈವತ್ತು ಟ್ರೈನ್ಗಳನ್ನ ಮಾಡಲಾಗ್ತಾ ಇದೆ ಸೊ ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ಈ ವ್ಯಕ್ತಿ ಆ ಉಜ್ಜಯಿನಿಯ ಇಂತಹ ಪುರಾಣ ಪ್ರಸಿದ್ಧ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದಾನೆ ಅಂಡ್ ಇಲ್ಲೂ ಕೂಡ ನಿಮ್ಮ ಒಬ್ಬ ವ್ಯಕ್ತಿಯ ಚಿತ್ರವನ್ನು ನೋಡ್ತಿದ್ದೀರಾ ವಿಕಾಸ್ ದುಬೆ ಸುಮಾರು ಅರವತ್ತು ಕೇಸ್ಗಳಲ್ಲಿ ಈತ ವಾಂಟೆಡ್ ಆಗಿದ್ದ ಹಲವಾರು ಕೊಲೆ ಮತ್ತು ಕೊಲೆ ಯತ್ನ ಪ್ರಕರಣಗಳು ಸಾಕ್ಷಿ ನಾಶ ಇಂಟಿಮಿಡೇಷನ್ ಮುಂತಾದಂತಹ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿದ್ವು ಬಟ್ ಆದರೂ ಕೂಡ ಈತ ಪೊಲೀಸರಿಗೆ ಪೊಲೀಸರ ಕಣ್ಣಿಗೆ ಮಣ್ಣೆ ರಚಿಬಿಟ್ಟು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದ ಬಟ್ ಈಗ ಈತನಿಗೆ ಒಂದು ನ್ಯಾಯವನ್ನ ಒದಗಿಸಲಾಗಿದೆ ಒಂದು ಜಸ್ಟಿಸ್ ಸರ್ವ್ ಮಾಡಲಾಗಿದೆ ಅದು ಕೂಡ ಗೊತ್ತಿರ ಗೊತ್ತಿರಬೇಕಾಗುತ್ತೆ ಅಂಡ್ ಕೊನೆಯಲ್ಲಿ ಈತ ಮೇ ವಿಕಾಸ್ ದುಬೆಹು ಅವರ ಕಾನ್ಪುರ್ ವಾಲ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಡ ಕೂಗಿದ್ದ ಅಂದರೆ ನಾನೇ ವಿಕಾಸ್ ದುಬೆ ನಾನು ಕಾನ್ಪುರದವನು ಅಂತ ಹೇಳಿ ಜೋರಾಗಿ ಘೋಷಣೆ ಕೂಗಿದ್ದು ಕೂಡ ಇಂಟರ್ನೆಟ್ಟಲ್ಲಿ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಆತ ಪೊಲೀಸರ ಒಂದು ಬಂಧನಕ್ಕೆ ಒಳಪಟ್ಟರು ಕೂಡ ಯಾವ ರೀತಿ ತನ್ನ ಒಂದು ಉಡಾಫೆಯ ಒಂದು ವರ್ತನೆಯನ್ನು ಮುಂದುವರಿಸಿದ್ದ ಅಂಥೇಳಿ ಅದೇ ರೀತಿ ಇಲ್ಲಿ ನಿಮಗೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಕಾಣಿಸ್ತಾ ಇದ್ದಾವೆ ಬಿಕಾಸ್ ನಾವ್ ಈಗ ತಾನೆ ಆ ಒಂದು ಮಹಾಕಾಲೇಶ್ವರ ಟೆಂಪಲ್ ಬಗ್ಗೆ ಮಾತಾಡ್ತಿದ್ವಿ ಸೊ ಹಾಗಾಗಿ ಇನ್ನುಳಿದ ಹನ್ನೊಂದು ಜ್ಯೋತಿರ್ಲಿಂಗ ಕ್ಷೇತ್ರಗಳು ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಈ ಕೆಳಗಿನ ಯಾವುವು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲ ಒಂದು ಧಾರ್ಮಿಕ ಕ್ಷೇತ್ರಗಳನ್ನ ಕೂಡ ಕೇಳಲಾಗುತ್ತೆ ಸೊ ಹಾಗಾಗಿ ಇವೆಲ್ಲ ಒಂದು ನಿಮಗೆ ಓವರ್ ವ್ಯೂ ಗೊತ್ತಿರಬೇಕಾಗುತ್ತೆ ವಿಡಿಯೋವನ್ನ ಪಾಸ್ ಮಾಡ್ಬಿಟ್ಟು ಬೇಕಾದ್ರೆ ಈ ಹನ್ನೆರಡು ಹೆಸರುಗಳನ್ನ ನೀವು ಬರ್ಕೋಬಹುದು ಯಾವ್ಯಾವ ಸ್ಥಳದಲ್ಲಿ ಅಂತ ಹೇಳಿ ಅಂಡ್ ಸ್ವಲ್ಪ ಇಂಪಾರ್ಟೆಂಟ್ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ನಿಮಗೆ ಕಾಶಿ ವಿಶ್ವನಾಥ್ ಕಾಣಿಸ್ತಾ ಇದೆ ವಾರಣಾಸಿ ನಾನೇನು ಈಗ ನಾನೇ ಒಂದು ಕಾಶಿ ಮಹಾಕಾಲ ಒಂದು ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡಿದೆ ಅದು ವಾರಣಾಸಿಯಿಂದ ಹೊರದ್ಬಿಟ್ಟು ಹೊರಟ್ಬಿಟ್ಟು ಇಲ್ಲಿ ಮಹಾಕಾಲೇಶ್ವರ್ಗೆ ಬಂದು ಆಮೇಲೆ ಓಂಕಾರೇಶ್ವರ್ವರೆಗೂ ವರ್ಗೂ ಹೋಗುತ್ತೆ ಓಂಕಾರೇಶ್ವರ್ ಅದು ಇಂದೋರ್ ಸಮೀಪ ಬರುತ್ತೆ ಮಧ್ಯಪ್ರದೇಶದ ಇಂದೋರ್ ಇದು ಉಜ್ಜಯನಿಯ ಸಮೀಪದಲ್ಲಿ ಬರುತ್ತೆ ಅಂಡ್ ನಿಮಗೆ ಇಲ್ಲಿ ಕಾಣಿಸ್ತಿರತಕ್ಕಂತಹ ಕಾಶಿ ವಿಶ್ವನಾಥ ನಿಮಗೆಲ್ಲ ಗೊತ್ತಿರೋ ರೀತಿ ಕಾಶಿ ಅಥವಾ ವಾರಾಣಸಿಯಲ್ಲಿ ಬರುತ್ತೆ ಉತ್ತರ ಪ್ರದೇಶ ಅಂಡ್ ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಇಲ್ಲಿ ಶ್ರೀಶೈಲಂ ಕಾಣಿಸ್ತಾ ಇದೆ ಶ್ರೀಶೈಲಂ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಬರುತ್ತೆ ಬಟ್ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಏನಿದೆ ಅದು ಕೂಡ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಒಂದು ನಗರ ಸೊ ಕರ್ನೂಲ್ ನಗರದಲ್ಲಿ ಬರತಕ್ಕಂತಹದ್ದು ಶ್ರೀಶೈಲಂ ಅಲ್ಲಿ ಕೂಡ ನಿಮಗೆ ಮಲ್ಲಿಕಾರ್ಜುನ ದೇವಸ್ಥಾನ ಸಿಗುತ್ತೆ ಅದು ಕೂಡ ಈ ಹನ್ನೆರಡು ಜ್ಯೋತಿ ಒಂದಾಗಿದೆ ಸೊ ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಕೇಳಬಹುದು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಗೌರ್ಮೆಂಟ್ ವಾಚಿಂಗ್ ಡಬ್ಲ್ಯೂ ಎಚ್ಒ ಅಲರ್ಟ್ ಆನ್ ಬೋರ್ನ್ ಸ್ಪ್ರೆಡ್ ಆಫ್ ವೈರಸ್ ನೋಡಿ ಇತ್ತೀಚೆಗಷ್ಟೇ ಮತ್ತೊಂದು ಹೊಸ ಬೆಚ್ಚಿ ಬೀಳುವಂತಹ ಸಂಗತಿ ಹೊರಗೆ ಬಿದ್ದಿದೆ ಅದೇನಪ್ಪ ಅಂತ ಹೇಳಿದ್ರೆ ಇದುವರೆಗೂ ಕೊರೋನಾ ವೈರಸ್ ಈ ಗಾಳಿಯ ಮೂಲಕ ಹರಡುವ ಹರಡುವುದಿಲ್ಲ ಅಂತೇಳಿ ಹೇಳಲಾಗ್ತಾ ಇತ್ತು ಅಂದ್ರೆ ಅದು ಏರ್ಬೋರ್ನ್ ಟ್ರಾನ್ಸ್ಮಿಷನ್ ಆಗಲ್ಲ ಸೊ ಹಾಗಾಗಿ ನಾವೆಲ್ಲ ಏನನ್ಕೊಂಡಿದ್ವಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿದ್ರೆ ಅಥವಾ ಕನಿಷ್ಠ ಪಕ್ಷ ಒಂದು ಮೀಟರ್ನಷ್ಟು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡ್ರೆ ನಮಗೆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಈ ಸೋಂಕು ಹರಡಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಇದೇ ಒಂದು ಮಾತನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಪುನರುಚ್ ಪುನರುಚ್ಚರಿಸ್ತಾನೆ ಬಂದಿತ್ತು ಬಟ್ ಈಗ ಅದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಇತ್ತೀಚಿಗಷ್ಟೇ ನೀವು ನೋಡ್ತಿರೋ ರೀತಿ ಸುಮಾರು ಇನ್ನೂರ ಮೂವತ್ತು ಜನ ಬೇರೆ ಬೇರೆ ದೇಶಗಳ ದೊಡ್ಡ ದೊಡ್ಡ ವಿಜ್ಞಾನಿಗಳು ಒಂದು ಪತ್ರವನ್ನ ಡಬ್ಲ್ಯೂ ಎಚ್ಒಗೆ ಬರೀತಾರೆ ಅದರ ಏನಿರುತ್ತಪ್ಪ ಅಂತ ಹೇಳಿದ್ರೆ ನಾವು ಕಂಡುಕೊಂಡಿರುವಂತಹ ಪ್ರಕಾರ ಈ ಕೊರೋನಾ ವೈರಸ್ ಗಾಳಿಯ ಮೂಲಕವೂ ಕೂಡ ಹರಡುತ್ತೆ ಅಂತ ಹೇಳಿ ಅವರು ವಿಶ್ವ ಆರೋಗ್ಯ ಸಂಸ್ಥೆಗೆ ಒಂದು ಪತ್ರವನ್ನು ಬರೆದಿದ್ರು ಅಂಡ್ ಆ ಪತ್ರದ ಮೂಲಕ ಅವರು ಒಂದು ಕೋರಿಕೆಯನ್ನು ಮಾಡಿದ್ರು ಅದೇನಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ಮಾರ್ಗದರ್ಶಿಯ ಮಾರ್ಗಸೂಚಿಯನ್ನ ಅಪ್ಡೇಟ್ ಮಾಡಬೇಕು ಏನು ಬೇರೆ ಬೇರೆ ದೇಶಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನ ಕಳಿಸಿದ್ದಾರೆ ಕೊರೋನಾ ವೈರಸ್ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಯಾವ ರೀತಿ ಅದನ್ನು ತಡೆಗಟ್ಟಬೇಕು ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಅದು ಗಾಳಿಯ ಮೂಲಕವೂ ಹರಡಬಹುದು ಸೊ ಅದಕ್ಕೆ ತಕ್ಕಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ತಿಳಿಸಿ ಅಂತ ಹೇಳಿ ಅವರೊಂದು ಕೋರಿಕೆಯನ್ನು ಕೂಡ ಇಟ್ಟಿದ್ರು ಬಟ್ ಈಗ ಅದನ್ನು ಮಾನ್ಯ ಮಾಡಿರ್ತಕ್ಕಂತಹ ವಿಶ್ವ ಆರೋಗ್ಯ ಸಂಸ್ಥೆ ತಾನೂ ಕೂಡ ತನ್ನ ಒಂದು ಮಾರ್ಗಸೂಚಿಯನ್ನು ಅಪ್ಡೇಟ್ ಮಾಡಿದೆ ಏನಂತ ಅಪ್ಡೇಟ್ ಮಾಡಿದೆ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಕೇವಲ ಈ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ನಿಂದ ನಿಂದ ಮಾತ್ರವಲ್ಲ ಗಾಳಿಯ ಮೂಲಕವೂ ಕೂಡ ಅದು ಹಬ್ಬಬಹುದು ಅಂತ ಹೇಳಿ ಹೇಳಿದೆ ಸೊ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಆ್ಯಂಡ್ ಕೊರೋನಾ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಅರೈಸ್ ಆಗುವ ಸಾಧ್ಯತೆ ಇರೋ ಕಾರಣದಿಂದ ಇದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ ಅಂಡ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಎರಡು ರೀತಿಯಾಗಿ ಅದು ಸ್ಪ್ರೆಡ್ ಆಗಬಹುದು ನೋಡಿ ನಾವು ದಿನ ಏನು ಅನ್ಕೊಂಡಿದ್ವಿ ನಿಮಗೆ ಮೊದಲನೇ ಭಾಗದಲ್ಲಿ ಕಾಣಿಸ್ಕೊಳ್ತಿರೋ ರೀತಿ ಡ್ರಾಪ್ಲೆಟ್ ಟ್ರಾನ್ಸ್ಮಿಷನ್ ಅಂತ ತಿಳ್ಕೊಂಡಿದ್ವಿ ದಯವಿಟ್ಟು ನೋಡ್ ನೋಟ್ಬುಕ್ ಅಲ್ಲಿ ನೋಡೋಣ ಮಾಡ್ಕೊಳ್ಳಿ ಎರಡು ರೀತಿಯಲ್ಲಿ ಅದು ಟ್ರಾನ್ಸ್ಮಿಟ್ ಆಗುತ್ತೆ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಮೊದಲನೇ ಅದು ಡ್ರಾಪ್ಲೆಟ್ ಟ್ರಾನ್ಸ್ಮಿಷನ್ ಡ್ರಾಪ್ಲೆಟ್ ಅಂದ್ರೆ ದ್ರವದ ಹನಿ ಅಂತ ಹೇಳಿ ಡ್ರಾಪ್ಲೆಟ್ ನಾವೇನು ರೈನ್ ಡ್ರಾಪ್ಸ್ ಅಂತ ಕರಿತೀವಿ ಹನಿಗಳು ಸೊ ಹನಿಯ ಮೂಲಕ ಅದು ಸ್ಪ್ರೆಡ್ ಆಗಬಹುದು ಅಂದರೆ ನಾವೇನು ಸೋಂಕಿತ ವ್ಯಕ್ತಿಗಳು ಮೂಗಿನಿಂದ ಅಥವಾ ಬಾಯಿಯಿಂದ ಒಂದು ರೀತಿಯ ದ್ರವವನ್ನು ಹೊರಚೆಲ್ತಾರೆ ಅದನ್ನ ಒಂದು ಹೊರಗಡೆ ಬರುತ್ತೆ ಆ ಒಂದು ದ್ರವ ಬೇರೆ ಯಾವುದೇ ವ್ಯಕ್ತಿಯ ಕಾಂಟ್ಯಾಕ್ಟ್ಗೆ ಬಂತು ಅಂತ ಹೇಳಿದ್ರೆ ಆತನ ಸಂಪರ್ಕಕ್ಕೆ ಬಂತು ಅಂತ ಹೇಳಿದ್ರೆ ಆತ ಬಹಳ ಸುಲಭವಾಗಿ ಈ ಕೊರೋನಾ ವೈರಸ್ಗೆ ತುತ್ತಾಗ್ತಾನೆ ಸೊ ಇದು ಡ್ರಾಪ್ಲೆಟ್ ವಿಶೇಷವಾಗಿ ಮೂಗಿನಿಂದ ಬರ್ತಕ್ಕಂತಹದ್ದು ಅಥವಾ ಬಾಯಿಂದ ಬರ್ತಕ್ಕಂತಹ ದ್ರವಗಳು ಅದನ್ನ ನಾವು ಡ್ರಾಪ್ಲೆಟ್ಸ್ ಅಂತ ಕರಿತೀವಿ ಬಟ್ ಒಂದು ವಿಚಾರ ನಿಮಗೆ ನೆನಪಿರಬೇಕು ಡ್ರಾಪ್ಲೆಟ್ಸ್ ಅನ್ನೋದು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಹೊರಗಡೆ ಬರುತ್ತೆ ಕೇವಲ ಅಥವಾ ಉಸಿರಾಡ್ತಾ ಇದ್ರೆ ಅಥವಾ ಮಾತಾಡ್ತಾ ಇದ್ರೆ ಹೊರಗಡೆ ಬರಲ್ಲ ಬಟ್ ಜೋರಾಗಿ ಕೆಮ್ಮದಾಗ ಅಥವಾ ಸೀನ್ದಾಗ ಹೊರಗೆ ಬರುತ್ತೆ ಅಂಡ್ ಈ ಒಂದು ಡ್ರಾಪ್ಲೆಟ್ಸ್ ಬಹಳ ಹೆವಿ ಆಗಿರ್ತವೆ ಜಾಸ್ತಿ ತೂಕವನ್ನು ಹೊಂದಿರ್ತವೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅವುಗಳ ಗಾತ್ರವನ್ನು ಕೂಡ ಕೊಟ್ಟಿದ್ದಾರೆ ಫೈ ಟು ನೋಟ ಮಾಡ್ಕೊಳ್ಳಿ ಇದನ್ನು ಬಿಕಾಸ್ ನೀವೇನಾದ್ರೂ ಎಸ್ ಏನಾದರೂ ಬರಬೇಕಾದ್ರೆ ಇಂತಹ ಟೆಕ್ನಿಕಲ್ ಡೀಟೇಲ್ಸನ್ನು ಇನ್ಫಾರ್ಮೇಷನನ್ನು ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ನ ಒಟ್ಟು ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದರ ಒಂದು ಗಾತ್ರ ಎಷ್ಟಿರ್ತಿತ್ತಪ್ಪ ಅಂತ ಹೇಳಿದ್ರೆ ಐದರಿಂದ ಹತ್ತು ಮೈಕ್ರೋಮೀಟರ್ ಅಂದ್ರೆ ತುಂಬಾ ಚಿಕ್ಕದು ಕಣ್ಣಿ ಕಾಣಿಸಲ್ಲ ಬಟ್ ಆದರೂ ಕೂಡ ಐದರಿಂದ ಹತ್ತು ಮೈಕ್ರೋಮೀಟರ್ನಷ್ಟು ಗಾತ್ರವನ್ನು ಗಾತ್ರವನ್ನ ಈ ಡ್ರಾಪ್ಲೆಟ್ಸ್ಗಳು ಹೊಂದಿದ್ವು ಅವು ಬಹಳ ಹೆವಿ ಆಗಿರೋ ಕಾರಣದಿಂದ ಅವು ಹೊರಗಡೆ ಬಂದ ತಕ್ಷಣನೇ ಭೂಮಿಗೆ ಬೀಳ್ತಾ ಇದ್ವು ನೆಲಕ್ಕೆ ಬೀಳ್ತಾ ಇದ್ವು ಸೊ ಒಂದು ಮೀಟರ್ ಒಬ್ಬ ಸೋಂಕಿತ ವ್ಯಕ್ತಿ ಏನು ಕೆಮ್ತಾ ಇದ್ದಾನೆ ಅಥವಾ ಸೀತಾ ಇದ್ದಾನೆ ಅವನಿಗಿಂತ ಒಂದು ಮೀಟರ್ಗಿಂತ ದೂರದಲ್ಲಿದ್ದಂತಹ ವ್ಯಕ್ತಿಗಳಿಗೆ ಈ ಡ್ರಾಪ್ಲೆಟ್ಸ್ಗಳ ಮೂಲಕ ಈ ಸೋಂಕು ಹರಡುವುದು ಬಹಳ ಕಷ್ಟಕರವಾಗಿತ್ತು ಸೊ ಯೂಶಲಾಗಿ ಹರಡ್ತಾ ಇರಲಿಲ್ಲ ಅವು ಆತನ ಮೂಗಿನಿಂದ ಅಥವಾ ಬಾಯಿಯಿಂದ ಹೊರಗೆ ಬಂದ ತಕ್ಷಣನೇ ನೆಲಕ್ಕೆ ಬೀಳ್ತಾ ಇದ್ವು ಸೊ ದೂರದಲ್ಲಿದ್ದಂತಹ ವ್ಯಕ್ತಿಗಳು ಸೇಫ್ ಆಗಿದ್ರು ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಮೇಂಟೈನ್ ಮಾಡೋದವರಿಗೆ ಈ ಒಂದು ಕಾಯಿಲೆ ಅಂಡ್ತಾ ಇರಲಿಲ್ಲ ಅಂತ ತಿಳ್ಕೊಂಡಿದ್ವಿ ಬಟ್ ಈಗ ಅಪ್ಡೇಟೆಡ್ ಒಂದು ಮಾರ್ಗಸೂಚಿಯ ಪ್ರಕಾರ ಅದು ಕೇವಲ ಡ್ರಾಪ್ಲೆಟ್ ಟ್ರಾನ್ಸ್ಮಿಷನ್ ಮಾತ್ರವಲ್ಲ ನಿಮಗೆ ಕಾಣಿಸಿರೋ ರೀತಿ ಏರ್ಬೋರ್ನ್ ಟ್ರಾನ್ಸ್ಮಿಷನ್ ಕೂಡ ಆಗುತ್ತೆ ಇದನ್ನು ಕೂಡ ನೋಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗುತ್ತೆ ನೋಡಿ ಡ್ರಾಪ್ಲೆಟ್ ಟ್ರಾನ್ಸ್ಮಿಷನ್ ನಾನು ಒಂದು ವಿಶೇಷತೆಗಳನ್ನು ಹೇಳಿದ್ದೇನೆ ಐದರಿಂದ ಹತ್ತು ಮೈಕ್ರೋಮೀಟರ್ ನಷ್ಟು ಸೈಜ್ ಇರುತ್ತೆ ಅದರದ್ದು ಅಂಡ್ ಅದು ತಕ್ಷಣವೇ ಭೂಮಿಗೆ ಸ್ಪರ್ಶ ಆಗುತ್ತೆ ಅದು ಕೆಮ್ಮಿದಾಗ ಮಾತ್ರ ಅಥವಾ ಸೀನಿದಾಗ ಮಾತ್ರ ಹೊರಗೆ ಬರ್ತಕ್ಕಂತಹದ್ದು ಬಟ್ ಏರ್ಬೋರ್ನ್ ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ನೋಡಿ ಈ ಒಂದು ಏರ್ಬೋರ್ನ್ ಟ್ರಾನ್ಸ್ಮಿಷನ್ ಅಲ್ಲಿ ಹೊರಗೆ ಬರ್ತಕ್ಕಂತಹ ಏರೋಸೋಲ್ಸ್ ಏನಿದಾವೆ ನಿಮಗೆ ಕಾಣಿಸ್ತಾ ಇದೆ ಏರೋಸೋಲ್ಸ್ ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕ ಕಣಗಳು ಇವು ಕೂಡ ದ್ರವ ಇರುತ್ತೆ ಬಟ್ ಬಹಳ ಬಿಡಿ ಬಿಡಿ ಆಗ್ಬಿಟ್ಟು ಗಾಳಿಯಲ್ಲಿ ತೇಲ್ತಾ ಇರುತ್ತೆ ನೋಡಿ ಇವುಗಳ ಗಾತ್ರ ಬಹಳ ಚಿಕ್ಕದು ನೀವು ನೋಡ್ತಾ ಇದ್ದೀರಾ ಐದು ಮೈಕ್ರೋಮೀಟರ್ಗಿಂತ ಕೂಡ ಕಮ್ಮಿ ಬಟ್ ನಾಗಲೇ ಡ್ರಾಪ್ಲೆಟ್ ಟ್ರಾನ್ಸ್ಮಿಷನ್ನಲ್ಲಿ ಐದರಿಂದ ಹತ್ತು ಮೈಕ್ರೋಮೀಟರ್ ಅಂತ ಹೇಳಿದೆ ಬಟ್ ಏರ್ಬೋರ್ನ್ ಟ್ರಾನ್ಸ್ಮಿಷನ್ನಲ್ಲಿ ಐದು ಮೈಕ್ರೋಮೀಟರ್ಗಿಂತ ಕಡಿಮೆ ಗಾತ್ರವನ್ನು ಹೊಂದಿರ್ತವೆ ಸೊ ಹಾಗಾಗಿ ಇವು ತಕ್ಷಣಕ್ಕೆ ಭೂಮಿಗೆ ಬೀಳಲ್ಲ ಅವು ತೂಕ ಕಡಿಮೆ ಇರೋ ಕಾರಣದಿಂದ ಸುಲಭವಾಗಿ ಬಹಳ ದೂರದವರೆಗೂ ಕೂಡ ಸ್ಪ್ರೆಡ್ ಆಗ್ತವೆ ಎಷ್ಟು ದೂರಕಪ್ಪ ಅಂತ ಹೇಳಿದ್ರೆ ಒಂದು ಮೀಟರ್ಗಿಂತ ದೂರ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಏರ್ಬೋರ್ನ್ ಏನು ಡ್ರಾಪ್ಲೆಟ್ಸ್ ಇರುತ್ತೆ ಅವು ಹೋಗ್ಬಿಟ್ಟು ಆ ವ್ಯಕ್ತಿಯನ್ನ ಸೋಂಕಿಗೆ ಒಳಪಡಿಸಬಹುದು ಸೊ ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲಿ ಎಷ್ಟೊಂದು ವರ್ಕೌಟ್ ಆಗಲ್ಲ ಹಾಗಾಗಿ ನಾವು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ ಸೊ ಅದು ಈ ಒಂದು ರಿಪೋರ್ಟ್ ಹೇಳ್ತಾ ಇರತಕ್ಕಂತಹದ್ದು ಸೊ ಆಯಿತು ಅಂತ ಹೇಳಿದ್ರೆ ಅದನ್ನು ಟ್ಯಾಕಲ್ ಮಾಡೋದು ಬಹಳ ಕಷ್ಟಕರ ಆಗುತ್ತೆ ಅದು ಕೂಡ ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಏರೋಝೋಲ್ಸ್ ಏನಿದ್ದಾವೆ ಅಂದ್ರೆ ಚಿಕ್ಕ ಚಿಕ್ಕ ಕಣಗಳು ಇವು ಹೊರಗಡೆ ಬರಲಿಕ್ಕೆ ವ್ಯಕ್ತಿ ಸೀನ್ ಬೇಕು ಅಥವಾ ಕೆಂ ಕೆಂಬೇಕು ಅಂತ ಏನಿಲ್ಲ ಬದಲಾಗಿ ಆತ ಜೋರಾಗಿ ಹಾಡ್ ಹೇಳಿದ್ರೆ ಮಾತಾಡಿದ್ರೆ ಅಥವಾ ಜೋರಾಗಿ ಉಸಿರಾಡಿದ್ರೂ ಕೂಡ ಅವು ಹೊರಗೆ ಬರುತ್ತೆ ಹೊರಗೆ ಬಂದ್ಬಿಟ್ಟು ತುಂಬಾ ಲಾಂಗರ್ ಡಿಸ್ಟೆನ್ಸ್ವರೆಗೂ ಟ್ರಾವೆಲ್ ಮಾಡ್ತವೆ ಮತ್ತು ಬಹಳಷ್ಟು ಜನನ ಸೋಂಕಿಗೆ ಒಳಪಡಿಸಬಹುದು ಸೊ ಈ ಒಂದು ಗುಣಲಕ್ಷಣ ಇತ್ತೀಚೆಗಷ್ಟೇ ನಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಈ ಒಂದು ಕೊರೋನಾ ವೈರಸ್ ಮತ್ತಷ್ಟು ಒಂದು ಭಯಾನಕವಾಗಿ ನಮಗೆ ಕಂಡು ಬರ್ತಾ ಇದೆ ಬಟ್ ಆದರೂ ಕೂಡ ಸೇಫಾಗಿ ಮಾಸ್ಕನ್ನು ಮಾಸ್ಕ್ ಅನ್ನು ಮತ್ತು ಸ್ಯಾನಿಟೈಸರ್ಗಳನ್ನು ಬಳಸುವುದರಿಂದ ಇಂತಹ ಒಂದು ಸಾಧ್ಯತೆಯನ್ನು ಕೂಡ ನಾವು ದೂರ ಮಾಡಬಹುದು ಅಂತ ಹೇಳಬಹುದು ಸೊ ಇದು ಕೂಡ ನಿಮಗೆ ಎರಡು ಗೊತ್ತಿರಬೇಕಾಗುತ್ತೆ ಡ್ರಾಪ್ಲೆಟ್ ಅಂಡ್ ಏರ್ಬೋನ್ ಟ್ರಾನ್ಸ್ಮಿಷನ್ ಪರೀಕ್ಷೆಯಲ್ಲಿ ನೀವು ಒಂದಲ್ಲ ಒಂದು ಪ್ರಶ್ನೆಗಳಿಗೆ ಈ ಒಂದು ಉಲ್ಲೇಖವನ್ನು ಮಾಡಬಹುದಾಗುತ್ತೆ ಅದೇ ರೀತಿ ಮೂರನೇ ಸುದ್ದಿ ನೋಡೋಣ ಸುದ್ದಿ ಹೇಳುತ್ತೆ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಟು ಬಿ ರೋಬ್ಡ್ ಇನ್ ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ಸ್ ನಿನ್ನೆ ಅಷ್ಟೇ ನಮ್ಮ ಕರ್ನಾಟಕದ ಸಂಪುಟ ಒಂದು ಸಭೆ ನಡೆದಿತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತು ಆ ಮೀಟಿಂಗ್ನಲ್ಲಿ ಮಹತ್ತರವಾದಂತಹ ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಅದರಲ್ಲಿ ಬಹುಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ನೀವು ಇಲ್ಲಿ ನೋಡ್ತಿರೋ ರೀತಿ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನೋಡಿ ಬಿ ಸಿ ಜಿ ಅಂತಕ್ಕಂತಹದ್ದು ಪ್ರಪಂಚದ ಒಂದು ದೊಡ್ಡ ಈ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಗ್ರೂಪ್ ಆಗಿದೆ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಸೊ ಬೋಸ್ಟನ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಅದು ಅಮೆರಿಕಾದ ಒಂದು ಪ್ರಸಿದ್ಧ ನಗರ ಅಮೆರಿಕಾದ ಮೆಸಾಚ್ಯುಸೆಟ್ಸ್ ಅನ್ನುವಂತಹ ನಗರ ಅನ್ನುವಂತಹ ರಾಜ್ಯ ಏನು ಬರುತ್ತೆ ನಾವು ಯಾವಾಗಲೂ ನನ್ನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ಅಮೆರಿಕಾದಲ್ಲಿ ಸುಮಾರು ಐವತ್ತು ಸ್ಟೇಟ್ಸ್ ಬರುತ್ತೆ ಅಥವಾ ಐವತ್ತು ರಾಜ್ಯಗಳು ಬರುತ್ತೆ ಅದರಲ್ಲಿ ಮೆಸಾಚ್ಯುಸೆಟ್ಸ್ ಅನ್ನೋದು ಕೂಡ ಒಂದು ಪ್ರಮುಖವಾದಂತಹ ರಾಜ್ಯವಾಗಿರುತ್ತೆ ಸೊ ಈ ಮೆಸಾಚುಚುಸೆಟ್ಸ್ ನಲ್ಲಿ ಈ ಬೋಸ್ಟನ್ ಅನ್ನುವಂತಹ ನಗರ ಕಂಡು ಬರುತ್ತೆ ಸೊ ಆ ಬೋಸ್ಟನ್ನಲ್ಲಿ ಹುಟ್ಟು ಹಾಕಿದಂತಹ ಒಂದು ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಇವತ್ತು ಸುದ್ದಿಲಿರ್ತಕ್ಕಂತಹದ್ದು ಕಾರಣ ಬಹಳ ಸಿಂಪಲ್ ನಮ್ಮ ಕರ್ನಾಟಕಕ್ಕೆ ಆಂತರಿಕ ಮತ್ತು ಬಾಹ್ಯ ಇನ್ವೆಸ್ಟ್ಮೆಂಟ್ಸ್ ಅಥವಾ ಹೂಡಿಕೆಗಳನ್ನ ಜಾಸ್ತಿ ಮಾಡುವಂತಹ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯ ನೆರವನ್ನ ಪಡಿತಾ ಇದೆ ಇದು ಬಹಳ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಬಿಕಾಸ್ ನೋಡಿ ಇನ್ವೆಸ್ಟ್ಮೆಂಟ್ಸ್ ಹೂಡಿಕೆ ಅನ್ನೋದು ಬಹಳ ಪ್ರಮುಖ ಬಿಕಾಸ್ ಹೂಡಿಕೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯದಲ್ಲಿ ತೆರಿಗೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಬಿಕಾಸ್ ಆ ಕಂಪನಿಗಳು ತೆರಿಗೆಗಳನ್ನ ಪೇ ಮಾಡ್ತಾ ಹೋಗ್ತವೆ ಮತ್ತು ಉದ್ಯೋಗ ಸೃಷ್ಟಿಯಾಗುತ್ತೆ ಖಾಸಗಿ ವಲಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ನೇರ ಮತ್ತು ಪರೋಕ್ಷ ಒಂದು ಉದ್ಯೋಗಗಳು ಸೃಷ್ಟಿಯಾಗುತ್ತೆ ಮತ್ತು ನಮ್ಮ ರಾಜ್ಯದ ಜಿ ಡಿ ಪಿಗೆ ಗೆ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಸೊ ಹಾಗಾಗಿ ಬೇರೆ ಬೇರೆ ರಾಜ್ಯಗಳು ಯಾವಾಗಲೂ ಕೂಡ ಈ ಒಂದು ಹೂಡಿಕೆದಾರರ ಸಮಾವೇಶಗಳನ್ನ ಮಾಡ್ತಾ ಇರ್ತವೆ ಏನು ಗುಜರಾತ್ನಲ್ಲಿ ವೈಬ್ರೆಂಟ್ ಗುಜರಾತ್ ಇರಬಹುದು ಕರ್ನಾಟಕದಲ್ಲಿ ಜಿಮ್ ಅಥವಾ ಗ್ಲೋಬಲ್ ಇನ್ವೆಸ್ಟರ್ ಇನ್ವೆಸ್ಟರ್ಸ್ ಮೀಟ್ ಇರಬಹುದು ಅದೇ ರೀತಿ ಮ್ಯಾಗ್ನಿಫಿಸೆಂಟ್ ಮಹಾರಾಷ್ಟ್ರ ಇರಬಹುದು ಹೀಗೆ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತವೆ ಬಟ್ ಈಗ ಕರ್ನಾಟಕಕ್ಕೆ ಹೆಚ್ಚಿನ ಹೂಡಿಕೆಯನ್ನು ಅದು ವಿದೇಶಿ ಹೂಡಿಕೆ ಇರಬಹುದು ಅಥವಾ ದೇಶಿ ಹೂಡಿಕೆ ಇರಬಹುದು ಅವುಗಳನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತಕ್ಕಂತಹ ಒಂದು ಕಂಪನಿಯ ಒಂದು ಅಂತಾರಾಷ್ಟ್ರೀಯ ಕಂಪನಿಯ ನೆರವನ್ನು ಪಡಲಿಕ್ಕೆ ಮುಂದಾಗಿದೆ ಆ್ಯಂಡ್ ಇದಕ್ಕಾಗಿ ಆ ಕಂಪನಿಗೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿಗಳನ್ನ ಪಾವತಿ ಮಾಡಬಹುದಾಗುತ್ತೆ ರುಪೀಸ್ ಕೊಟ್ಬಿಟ್ಟು ಅವರ ಒಂದು ನೆರವನ್ನ ಪಡೆಯಲಾಗ್ತಾ ಇದೆ ಸೊ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು ಇತ್ತೀಚೆಗಷ್ಟೇ ಕರ್ನಾಟಕದ ನಮ್ಮ ಕರ್ನಾಟಕದ ಕ್ಯಾಬಿನೆಟ್ ಅಥವಾ ಸಂಪುಟ ಯಾವ ಒಂದು ಕಂಪನಿಯ ನೆರವನ್ನ ಪಡೆಯಲಿಕ್ಕೆ ಅನುಮೋದನೆ ಕೊಟ್ಟಿದೆ ಅಂತ ಕೇಳಬಹುದು ಅದಕ್ಕೆ ಸರಿಯಾದ ಉತ್ತರ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಇದು ಅಮೆರಿಕಾದ ಮೆಸಾಚ್ಯೂಸೆಟ್ಸ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಬೋಸ್ಟನ್ ನಗರದಲ್ಲಿ ಇದು ಕಾಣಕ್ಕೆ ಸಿಗುತ್ತೆ ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಅದೇ ರೀತಿ ಇಲ್ಲಿ ಕೆಲವು ನಮ್ಮ ಎಲೆಕ್ಟ್ರ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಅಥವಾ ವಿದ್ಯುತ್ ವಿತರಣಾ ಕಂಪನಿಗಳನ್ನ ಅವು ನಾವು ಸಿಂಪಲ್ ಆಗಿ ಡಿಸ್ಕಾಂಸ್ ಅಂತ ಕರಿತೀವಿ ನಾನು ಬಹಳ ಬಾರಿ ಹೇಳ್ತಾ ಇರ್ತೇನೆ ಡಿಸ್ಕಾಂಸ್ ಅಲ್ಲಿ ನಿಮಗೆ ಬೆಸ್ಕಾಂ ಇರಬಹುದು ಮೆಸ್ಕಾಂ ಇರಬಹುದು ಜೆಸ್ಕಾಂ ಹೀಗೆ ಹಲವಾರು ಕಂಪನಿಗಳು ಬರ್ತಾ ಹೋಗ್ತವೆ ಆ ಕಂಪನಿಗಳು ಕೂಡ ಈಗ ಸಾಕಷ್ಟು ಲಾಸ್ ನಲ್ಲಿ ಇದ್ದಾವೆ ಬಿಕಾಸ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನೆ ಕಮ್ಮಿಯಾಗಿ ಹೋಗಿದೆ ಸೊ ಹಾಗಾಗಿ ಬಿಲ್ಗಳು ಕೂಡ ಸರಿಯಾದ ಸಮಯಕ್ಕೆ ಪಾವತಿ ಆಗ್ತಾ ಇಲ್ಲ ಸೊ ಹಾಗಾಗಿ ಅವುಗಳು ಕೂಡ ಸಂಕಷ್ಟದಲ್ಲಿದ್ದಾವೆ ಅವಕ್ಕೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳ ಬಡ್ಡಿ ರಹಿತ ಸಾಲವನ್ನು ಕೊಡುವುದಕ್ಕಾಗಿ ನಮ್ಮ ಸಂಪುಟ ಸಮಿತಿ ತೀರ್ಮಾನವನ್ನು ಕೈಗೊಂಡಿದೆ ಬಡ್ಡಿ ರಹಿತ ಸಾಲ ಅಥವಾ ಇಂಟ್ರೆಸ್ಟ್ ಫ್ರೀ ಲೋನ್ ಅನ್ನ ಈ ಡಿಸ್ಕಾಂಗಳಿಗೆ ಅಥವಾ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಕೊಡಲಾಗುತ್ತೆ ಸೊ ಅದು ಕೂಡ ಗೊತ್ತಿರಬೇಕು ಬಟ್ ಈ ಬೋಸ್ಟನ್ ಕನ್ಸಲ್ಟೇಷನ್ ಗ್ರೂಪ್ ನಿಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕು ಅಂಡ್ ಮತ್ತೊಂದು ನೀವು ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಅಂತ ಹೇಳಿದ್ರೆ ನೀವು ಮತ್ತೊಂದು ವಿಚಾರವನ್ನು ನಮಸ್ಕೋಬಹುದು ಅದೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಒಂದು ವಿವಾದ ಬಹಳ ದಿನಗಳಿಂದ ನಡೀತಾ ಇದೆ ಅದೇನಪ್ಪ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಹಿಂದೆ ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದಂತಹ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರು ಅಮರಾವತಿ ನಗರವನ್ನ ಆಯ್ಕೆ ಮಾಡಿದ್ರು ಅಮರಾವತಿ ನಗರವನ್ನ ಆಂಧ್ರ ಪ್ರದೇಶದ ಹೊಸ ರಾಜಧಾನಿಯನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಅವರ ಕನಸಾಗಿತ್ತು ಬಟ್ ಅವರು ಚುನಾವಣೆಯಲ್ಲ ಸೋದ್ಬಿಟ್ಟು ಅದ ನಂತರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜಗನ್ಮೋಹನ್ ರೆಡ್ಡಿ ಅವರು ಅಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗ್ಬಿಟ್ಟು ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡ್ರು ಆ್ಯಂಡ್ ಇವರು ಟಿ ಡಿ ಪಿ ಪಕ್ಷದ ನಾಯ್ಡು ಅವರೇನಿದ್ದಾರೆ ಅವರ ಒಂದು ವ್ಯೂವ್ಸ್ಗೆ ಅವರ ಒಂದು ಏನು ಧೋರಣೆ ಇತ್ತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇವರ ಪ್ರಕಾರ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗಬೇಕು ಹಾಗಾಗಿ ಆಂಧ್ರ ಪ್ರದೇಶದ ರಾಜಧಾನಿಯನ್ನ ಅಮರಾವತಿಯಲ್ಲಿ ಮಾಡೋದು ಬೇಡ ಬದಲಾಗಿ ಮೂರು ಬೇರೆ ಬೇರೆ ಸ್ಥಳಗಳಲ್ಲಿ ಮಾಡೋಣ ಟ್ರೈ ಕ್ಯಾಪಿಟಲ್ ಅಥವಾ ಮೂರು ರಾಜಧಾನಿಗಳನ್ನು ಆಂಧ್ರ ಪ್ರದೇಶಕ್ಕೆ ಕೊಡೋಣ ಯಾವ್ಯಾವ ರಾಜ್ಯಗಳಪ್ಪ ಯಾವ್ಯಾವ ನಗರಗಳಪ್ಪ ಅಂತ ಹೇಳಿದ್ರೆ ಒಂದು ಅಮರಾವತಿ ಹೊಸದಾಗಿ ನಿರ್ಮಾಣವಾಗ್ತಿದ್ದಂತಹ ಅಮರಾವತಿ ಅದೇ ರೀತಿ ಎರಡನೇದು ವಿಶಾಖಪಟ್ಟಣಂ ಏನು ಇತ್ತೀಚೆಗಷ್ಟೇ ಅನಿಲ ದುರಂತ ನಡೆದಿದ್ದು ವೈಜಾಗ್ ಅಥವಾ ವಿಶಾಖಪಟ್ಟಣಂ ಅದು ಅಂಡ್ ಮೂರನೇದು ಕರ್ನೂಲ್ ಅಂಡ್ ನಾನು ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಕರ್ನೂಲ್ ಬಗ್ಗೆ ಹೇಳಿದೆ ಏನು ಜ್ಯೋತಿರ್ಲಿಂಗ ಕ್ಷೇತ್ರವಾಗಿರತಕ್ಕಂತಹ ಶ್ರೀಶೈಲಂ ಈ ಕರ್ನೂಲ್ ಅನ್ನುವಂತಹ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದು ಕೂಡ ಆಂಧ್ರ ಪ್ರದೇಶ ಸೊ ಈ ಮೂರು ಒಂದು ಸ್ಥಳಗಳಲ್ಲಿ ಆಂಧ್ರ ಪ್ರದೇಶದ ರಾಜಧಾನಿಯನ್ನು ಮಾಡಬೇಕು ಅನ್ನೋದು ಜಗನ್ಮೋಹನ್ ರೆಡ್ಡಿ ಅವರ ಒಂದು ಒಂದು ಧೋರಣೆಯಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ನ ಒಂದು ನೆರವನ್ನು ಕೂಡ ಪಡಲಾಗಿತ್ತು ಅವರು ಸಾಕಷ್ಟು ವಿಸ್ತೃತವಾದಂತಹ ಒಂದು ರಿಸರ್ಚ್ ಅನ್ನ ನಡೆಸಿಬಿಟ್ಟು ಸಂಶೋಧನೆ ನಡೆಸಿಬಿಟ್ಟು ಅವರು ಕೊಟ್ಟಂತಹ ರಿಪೋರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶಕ್ಕೆ ಕೇವಲ ಅಮರಾವತಿಯಲ್ಲಿ ಕ್ಯಾಪಿಟಲ್ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಬದಲಾಗಿ ಮೂರು ಕ್ಯಾಪಿಟಲ್ ಅನ್ನು ಮಾಡಬೇಕು ಮತ್ತು ಈ ವಿಕೇಂದ್ರೀಕರಣ ಅಥವಾ ಡಿಸೆಂಟ್ರಲೈಸೇಷನ್ ಮಾಡಬೇಕು ಅನ್ನುವಂತಹ ಒಂದು ರಿಪೋರ್ಟ್ ರಿಪೋರ್ಟ್ನ ವರದಿಯನ್ನ ಕೊಟ್ಟಿದ್ರು ಸೊ ಹಾಗಾಗಿ ಈ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನಮ್ಮ ದೇಶಕ್ಕೆ ಹೊಸದಲ್ಲ ಅದು ಬೇರೆ ಬೇರೆ ಸರ್ಕಾರಿ ಒಂದು ಉದ್ದೇಶಗಳಿಗಾಗಿ ಅದರ ಒಂದು ನೆರವನ್ನ ಪಡ್ಕೊಳ್ಳಲಾಗ್ತಾ ಇದೆ ಈಗ ಕೂಡ ನಮ್ಮ ರಾಜ್ಯದಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವಂತಹ ದೃಷ್ಟಿಯಿಂದ ಅದರ ನೆರವನ್ನ ಪಡೆಯಲಾಗ್ತಾ ಇದೆ ಖಂಡಿತ ಗೊತ್ತಿರಬೇಕಾಗುತ್ತೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸೆಟ್ಸ್ ಅಪ್ ಟು ಇಟ್ಸ್ ವೈರಸ್ ರೆಸ್ಪಾನ್ಸ್ ಇದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯ ಕುರಿತಾಗಿ ಬಂದಿರತಕ್ಕಂತಹ ಮತ್ತೊಂದು ಸುದ್ದಿಯಾಗಿದೆ ಅದೇನಪ್ಪ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ನಾವು ಮಾತಾಡಿದ್ವಿ ಅಮೆರಿಕ ದೇಶ ಪ್ರತಿ ವರ್ಷ ಸುಮಾರು ನಾನೂರು ಬಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ನೆರವನ್ನ ಒಂದು ಹಣಕಾಸಿನ ನೆರವನ್ನ ವಿಶ್ವ ಆರೋಗ್ಯ ಸಂಸ್ಥೆಗೆ ಕೊಡ್ತಾ ಇತ್ತು ಬಟ್ ಅವರು ಈಗ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರನಡೀತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಔಪಚಾರಿಕವಾಗಿ ವಿಶ್ವಸಂಸ್ಥೆಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈ ಒಳಗಾಗಿ ಅವರು ಹೊರಗಡೆ ಹೋಗ್ತಾರೆ ಇದಕ್ಕೆ ಕಾರಣ ವಿಶ್ವ ಆರೋಗ್ಯ ಸಂಸ್ಥೆ ಸಮರ್ಪಕವಾಗಿ ಕೆಲಸವನ್ನ ಮಾಡ್ತಿಲ್ಲ ಚೀನಾ ದೇಶದ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನೋದು ಅವರ ಆರೋಪ ಸೊ ಹೀಗೆ ಸಾಕಷ್ಟು ಆರೋಪಗಳು ಬಂದಿದ್ವು ವಿಶೇಷವಾಗಿ ಈ ಕೊರೋನಾ ವೈರಸ್ ಅನ್ನ ಹ್ಯಾಂಡಲ್ ಮಾಡುವಂತಹ ದೃಷ್ಟಿಯಿಂದ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥರಾಗಿರ್ತಕ್ಕಂತಹ ಟೆಡ್ರೋಸ್ ಗೆಬ್ರಿಯಸಸ್ ಅವರು ವಿಫಲರಾಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಆರೋಪ ಕೇಳಬಂಡಿತ್ತು ಸೊ ಇದರ ಕುರಿತಾಗಿ ಒಂದು ಇಂಡಿಪೆಂಡೆಂಟ್ ಎನ್ಕ್ವೈರಿ ಅಥವಾ ಒಂದು ಒಂದು ಸ್ವತಂತ್ರ ತನಿಖೆಯನ್ನು ನಡೆಸುವಂತಹ ಉದ್ದೇಶದಿಂದ ಒಂದು ಪ್ಯಾನೆಲ್ ಅನ್ನ ರೆಡಿ ಮಾಡಲಾಗಿದೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಆ ಸಮಿತಿಗೆ ಇಬ್ಬರು ಮುಖ್ಯಸ್ಥರನ್ನ ನೇಮಕ ಆ ದೇಶವನ್ನು ಹೊಡಿಸಲಾಗಿದೆ ಸೊ ಅವರು ಯಾರು ಅಂತ ನಿಮಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಖಂಡಿತ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಯಾವ ರೀತಿ ಕೇಳ್ತಾರಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಮೇಲಿನ ಆರೋಪಗಳ ತನಿಖೆ ಮಾಡಲಿಕ್ಕೆ ಒಂದು ಒಂದು ಸ್ವತಂತ್ರ ತನಿಖಾ ತಂಡವನ್ನ ಒಂದು ಸೆಟಪ್ ಮಾಡ್ತು ಆ ಒಂದು ತನಿಖಾ ತಂಡದ ನೇತೃತ್ವವನ್ನ ಯಾರು ವಹಿಸಿದ್ದಾರೆ ಅಂತ ಕೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಕ್ವೇಶನ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಇಬ್ಬರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್ ಒಬ್ರು ನಿಮಗೆ ಕಾಣಿಸಿರೋ ರೀತಿ ನ್ಯೂಜಿಲೆಂಡ್ ನ ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂತಹ ಹೆಲೆನ್ ಕ್ಲಾರ್ಕ್ ದಯವಿಟ್ಟು ನೋಟೋ ಮಾಡ್ಕೋಬೇಕಾಗುತ್ತೆ ನ್ಯೂಜಿಲೆಂಡ್ ದೇಶದ ಮಾಜಿ ಪ್ರಧಾನಮಂತ್ರಿ ಹೆಲೆನ್ ಕ್ಲಾ ಕ್ಲಾರ್ಕ್ ಅವರು ಒಬ್ರು ಅದರ ಮುಖ್ಯಸ್ಥರು ಅಂಡ್ ಅವ್ರನ್ನ ಅವರ ಜೊತೆಗೆ ಮತ್ತೊಬ್ಬ ಮುಖ್ಯಸ್ಥೆ ಕೂಡ ಇದ್ದಾರೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಕೆಳಗೆ ನೋಡ್ತಾ ಇದ್ದೀರಾ ನಿಮಗೆ ಕಾಣಿಸ್ತಿರೋ ರೀತಿ ಲೈಬೀರಿಯಾ ದೇಶದ ರಾಷ್ಟ್ರಪತಿ ಲೈಬೀರಿಯಾಸ್ ಪ್ರೆಸಿಡೆಂಟ್ ಅಂದ್ರೆ ಪ್ರಸಕ್ತವಾಗಿ ಇವರು ಲೈಬೀರಿಯಾದ ಅಧ್ಯಕ್ಷರಾಗಿಲ್ಲ ಬದಲಾಗಿ ಇವರು ಮಾಜಿ ಲೈಬೇರಿಯಾದ ಅಧ್ಯಕ್ಷರಾಗಿರ್ತಕ್ಕಂತಹ ಎಲೆನ್ ಜಾನ್ಸನ್ ಸರ್ಲೀವ್ ದಯವಿಟ್ಟು ನೋಡ್ಕೊಂಡು ಆಗುತ್ತೆ ಎಲೆನ್ ಜಾನ್ಸನ್ ಸರ್ಲೀವ್ ಸೊ ಒಬ್ರು ನ್ಯೂಜಿಲೆಂಡ್ನ ಮಾಜಿ ಪ್ರಧಾನಮಂತ್ರಿ ಮತ್ತೊಬ್ಬರು ಲೈಬೇರಿಯಾ ದೇಶದ ಮಾಜಿ ರಾಷ್ಟ್ರಪತಿ ಇಬ್ಬರು ಕೂಡ ಮಹಿಳೆಯರೇ ಇವರಿಬ್ಬರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖಾ ಒಂದು ಒಂದು ಅನ್ನ ಅಥವಾ ಒಂದು ಪ್ಯಾನೆಲ್ ಸೆಟಪ್ ಮಾಡಲಾಗಿದೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ ಖಂಡಿತ ಕ್ವಶನ್ ಸೊ ಮತ್ತೊಂದ್ಸರಿ ಹೇಳ್ಬಿಡ್ತೀನಿ ಕ್ಲಾರ್ಕ್ ಮತ್ತು ಎಲೆನ್ ಜಾನ್ಸನ್ ಸರ್ಲೀವ್ ವಿಶೇಷವಾಗಿ ಈ ಎಲೆನ್ ಜಾನ್ಸನ್ ಸರ್ಲೀವ್ ಅವರ ಹೆಸರು ಬಹಳ ಪ್ರಮುಖವಾಗುತ್ತೆ ಬಿಕಾಸ್ ಇವರು ಎರಡು ಸಾವಿರದ ಹನ್ನೆರಡನೇ ಇಸುವೆಯಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ರು ನೋಬೆಲ್ ಪೀಸ್ ಅವಾರ್ಡ್ ಏನಿದೆ ಅಥವಾ ಶಾಂತಿ ನೋಬೆಲ್ ಪ್ರಶಸ್ತಿ ಏನಿದೆ ಅದಕ್ಕೆ ಕೂಡ ಇವರು ಒಬ್ಬ ಹಿರಿಯ ರಾಜಕಾರಣಿ ಅನುಭವಿ ಒಬ್ಬ ಸ್ಟೇಟ್ಸ್ಮನ್ ಸೊ ಹಾಗಾಗಿ ಎಲೆನ್ ಜಾನ್ಸನ್ ಸರ್ಲೀಫ್ ಅವ್ರಿಗೂ ಕೂಡ ಈ ಒಂದು ತಂಡದ ನೇತೃತ್ವವನ್ನು ಜಂಟಿಯಾಗಿ ವಹಿಸಿಕೊಡಲಾಗಿದೆ ಸೊ ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು ಅಂಡ್ ಮತ್ತೊಂದು ವಿಚಾರಕ್ಕೆ ಇವರು ಫೇಮಸ್ ಆಗಿರ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ಇವರಿಗೆ ಎರಡು ಸಾವಿರದ ಹದಿಮೂರನೇ ಇಸ್ವಿ ಇಸುವಿಯಲ್ಲಿ ನಮ್ಮ ಭಾರತದಲ್ಲಿ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಕೂಡ ಮಾಡುವಂತಹ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಕೂಡ ಸಿಕ್ಕಿತ್ತು ಇದನ್ನು ಕೂಡ ನೀವು ಬಹುಮುಖ್ಯವಾಗಿ ಡೌನ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ಅವರು ಹೀಗೆ ಸಿಂಪಲ್ ಆಗಿ ಹೇಳ್ಬಹುದು ಎಲ್ ಎನ್ ಜಾನ್ಸನ್ ಸರ್ಲೀಫ್ ಅವರಿಗೆ ನಮ್ಮ ಭಾರತದ ಯಾವ ಒಂದು ಪ್ರಖ್ಯಾತ ಪ್ರಶಸ್ತಿ ದೊರಕಿತ್ತು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅಥವಾ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅಂತ ಕರಿಬಹುದು ಇದನ್ನ ಪ್ರತಿ ವರ್ಷ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ ಅಥವಾ ಇಂದಿರಾ ಗಾಂಧಿ ಸ್ಮರಣಾರ್ಥ ಟ್ರಸ್ಟ್ ಈ ಒಂದು ಟ್ರಸ್ಟ್ ವತಿಯಿಂದ ಕೊಡಲಾಗುತ್ತೆ ಪ್ರಪಂಚದಲ್ಲಿ ಒಂದು ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಅಂತಲೇ ಗುರುತಿಸಿಕೊಂಡಿದೆ ಸೊ ಹಾಗಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಗೆ ಭಾಜನ ಎಲೆನ್ ಜಾನ್ಸನ್ ಸರ್ಲೀಫ್ ಅವರ ಹೆಸರು ನಿಮಗೆ ಬಹುಮುಖ್ಯವಾಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಈ ಬಾರಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಬಹಳ ಪ್ರಮುಖವಾಗಿರುತ್ತೆ ಈ ಬಾರಿ ಅದನ್ನ ಡೇವಿಡ್ ಅಟೆನ್ ಬರೋ ಅವರಿಗೆ ಕೊಡಲಾಗಿದೆ ಇವರ ಹೆಸರು ಎಂಬಾಗುತ್ತೆ ಡೇವಿಡ್ ಅಟೆನ್ ಬರೋ ಡೇವಿಡ್ ಅಡನ್ ಬರೋ ಬಗ್ಗೆ ನೀವು ಕೂಡ ಬಹಳಷ್ಟು ಬಾರಿ ಕೇಳಿರಬಹುದು ಇವರೊಬ್ಬ ಪ್ರಖ್ಯಾತ ನ್ಯಾಚುರಲ್ ಹಿಸ್ಟೋರಿಯನ್ ಮತ್ತು ಒಬ್ಬ ಬ್ರಾಡ್ಕಾಸ್ಟರ್ ಸಿಯಲ್ಲಿ ಮತ್ತು ನ್ಯಾಷನಲ್ ಜಿಯೋಗ್ರಫಿಕ್ನಲ್ಲಿ ಇವರು ಪ್ರೋಗ್ರಾಮ್ಗಳನ್ನು ನಡೆಸ್ಕೊಡ್ತಾರೆ ವಿಶೇಷವಾಗಿ ಇವರ ತಮ್ಮ ಒಂದು ಕಂಚಿನ ಕಂಠದಿಂದನೇ ಪ್ರಸಿದ್ಧರಾಗಿದ್ದಾರೆ ಒಂದು ವಾಯ್ಸನ್ನು ಕೊಡ್ತಾರೆ ಇವರು ಅಂಡ್ ನೀವು ಇತ್ತೀಚೆಗೆ ನೆನಪಾಡ್ಕೊಳ್ಳೋದಾದ್ರೆ ವೈಲ್ಡ್ ಕರ್ನಾಟಕ ಅಂತಕ್ಕಂತಹ ಒಂದು ಮೂವಿ ಬಹಳ ಫೇಮಸ್ ಆಗಿತ್ತು ವೈಲ್ಡ್ ಕರ್ನಾಟಕ ನಮ್ಮ ದೇಶದ ಹಲವಾರು ಭಾಷೆಗಳಲ್ಲಿ ಇದು ಟೆಲಿಕಾಸ್ಟ್ ಆಗಿತ್ತು ನಮ್ಮ ಕರ್ನಾಟಕದ ವನ್ಯ ವೈಭವವನ್ನು ತೋರಿಸ್ತಕ್ಕಂತಹ ಒಂದು ದೃಶ್ಯ ಮಾಧ್ಯಮದಲ್ಲಿ ಸೆರೆ ಹಿಡಿದ್ಬಿಟ್ಟು ಜನರಿಗೆ ತೋರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಅದಕ್ಕೆ ವೈಲ್ಡ್ ಕರ್ನಾಟಕ ಅಂತ ಒಂದು ಹೆಸರನ್ನ ಇಡಲಾಗಿತ್ತು ಯೂಟ್ಯೂಬ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ ಅದು ಸೊ ಇದಕ್ಕೆ ಇದರ ಒಂದು ಇಂಗ್ಲಿಷ್ ಅವತರಣಿಕೆಗೆ ವಾಯ್ಸನ್ನ ಕೊಟ್ಟಿದ್ದು ಆ ಒಂದು ನರೇಶನ್ ಅನ್ನ ಏನು ಹಿನ್ನೆಲೆ ಒಂದು ವಾಯ್ಸನ್ನ ಕೊಡ್ತಾರೆ ಅದನ್ನ ಕೊಟ್ಟಿದ್ದು ಇದೇ ಡೇವಿನ್ ಡೇವಿಡ್ ಅಟೆನ್ ಬರು ಸೊ ಡೇವಿಡ್ ಅಟೆನ್ ಒಬ್ಬ ಬ್ರಿಟಿಷ್ ನ್ಯಾಷನಲ್ ಒಬ್ಬ ಬ್ರಿಟನ್ ದೇಶದ ಪ್ರಜೆ ಅವರು ಈ ವೈಲ್ಡ್ ಕರ್ನಾಟಕಕ್ಕೆ ತಮ್ಮ ಒಂದು ಕಂಠವನ್ನು ದಾನ ಮಾಡಿದ್ರು ಸೊ ಅದು ಕೂಡ ಬಹಳ ಪ್ರಮುಖವಾಗಿರ್ಬೇಕು ಗೊತ್ತಾಗಬೇಕಾಗತ್ತೆ ಅಂಡ್ ಅದೇ ರೀತಿ ನೀವು ಎಲೆನ್ ಜಾನ್ಸನ್ ಸರ್ಲೀಫ್ ಅವರ ಮತ್ತೊಂದು ಹೆಗ್ಗಳಿಕೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಯಾವಾಗ ಲೈಬೀರಿಯಾದ ರಾಷ್ಟ್ರಪತಿಯಾಗಿ ಆಯ್ಕೆ ಆದ್ರು ಇವರು ಇಡೀ ಆಫ್ರಿಕಾದ ಮೊಟ್ಟ ಮೊದಲ ಚುನಾಯಿತ ಮಹಿಳಾ ಮುಖ್ಯಸ್ಥೆ ಆಗಿದ್ರು ಅಲ್ಲಿ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ಗಳು ಯಾರು ಕೂಡ ಮಹಿಳೆಯರಾಗಿರಲಿಲ್ಲ ಬಟ್ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಆಫ್ರಿಕಾ ಖಂಡದಲ್ಲಿ ಇವರೇ ಮಹಿಳಾ ಅಧ್ಯಕ್ಷರು ಅಥವಾ ಮಹಿಳೆ ಮುಖ್ಯಸ್ಥರು ಆದ್ರು ಒಂದು ದೇಶಕ್ಕೆ ಅದು ಕೂಡ ಒಂದು ಹಿರಿಮೆ ಅವರಿಗೆ ಅಂತ ಹೇಳ್ಬಹುದು ಇದನ್ನು ನೋಡ್ರಿ ಮಾಡ್ಕೊಳ್ತಾ ಮುಂದಿನ ಒಂದು ಸ್ಟೈಡ್ ಅಂತ ಹೋಗೋಣ ಇಲ್ಲಿ ನಿಮಗೆ ಲೈಬೇರಿಯಾ ದೇಶ ಕಾಣಿಸ್ತಾ ಇದೆ ಬಿಕಾಸ್ ನ್ಯೂಜಿಲೆಂಡ್ ಎಲ್ಲರೂ ಕೂಡ ಕೇಳಿರ್ತೀರ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಒಷೇನಿಯಲ್ಲಿ ಕಂಡುಬರ್ತಕ್ಕಂತಹ ಪ್ರದೇಶಗಳು ಬಟ್ ಲೈಬೇರಿಯಾ ಅಷ್ಟೊಂದು ಪ್ರಸಿದ್ಧವಾದಂತಹ ದೇಶವಲ್ಲ ಬಹಳ ಚಿಕ್ಕದಂತಹ ದೇಶ ಇದು ವೆಸ್ಟ್ ಆಫ್ರಿಕಾ ವೆಸ್ಟ್ ಆಫ್ರಿಕಾ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಪಶ್ಚಿಮ ಆಫ್ರಿಕಾ ಭಾಗದಲ್ಲಿ ಕಂಡು ಬರುತ್ತೆ ಬಹಳ ಚಿಕ್ಕದಂತಹ ಒಂದು ದೇಶ ನಿಮಗೆ ಕಾಣಿಸ್ತಾ ಇದೆ ಲೈಬೇರಿಯಾ ಅಂಡ್ ಇದರ ರಾಜಧಾನಿ ಕೂಡ ಬಹಳ ಇಂಪಾರ್ಟೆಂಟ್ ಮೊನ್ರೋವಿಯಾ ಅಂತಕ್ಕಂತಹದ್ದು ಲೈಬೀರಿಯಾದ ರಾಜಧಾನಿ ಖಂಡಿತ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಬಾರಿ ಕೇಳಬಹುದು ನೆನಪಿಟ್ಕೋಬೇಕಾಗುತ್ತೆ ಅಂಡ್ ಇದು ನಿಮಗೆ ಕಾಣಿಸಿರುತ್ತೆ ಗಿನಿಯಾ ಇರಬಹುದು ಅದೇ ರೀತಿ ಸಿಯರಾ ಲಿಯೋನ್ ಇರಬಹುದು ಮುಂತಾದಂತಹ ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅವೆಲ್ಲವೂ ಕೂಡ ಬಹಳ ಚಿಕ್ಕ ಪುಟ್ಟಾದಂತಹ ದೇಶಗಳು ಅಂಡ್ ತಕ್ಷಣ ಕೆಲವರು ಕನ್ಫ್ಯೂಸ್ ಮಾಡ್ಕೊಂತಾರೆ ಇಲ್ಲಿ ನಿಮಗೆ ಕಂಡು ಬರ್ತಿರ್ತಕ್ಕಂತಹ ಗಿನಿಯಾ ಪಶ್ಚಿಮ ಆಫ್ರಿಕಾದಲ್ಲಿ ಕಂಡು ಬರುತ್ತೆ ಬಟ್ ಇದೇ ರೀತಿ ನಮ್ಮ ಏಷ್ಯಾ ಖಂಡದಲ್ಲೂ ಕೂಡ ಒಂದು ಗಿನಿಯಾ ಕಂಡು ಬರುತ್ತೆ ಸೊ ಅದ್ರ ಬಗ್ಗೆ ನಾನು ಮುಂದಿನ ಸ್ಟೇಟ್ ತಿಳಿಸ್ತೀನಿ ಒಂದು ಮ್ಯಾಪ್ ಕೂಡ ನಿಮಗೆ ಕಾಣಿಸೋಕೆ ಸಿಗುತ್ತೆ ಬಿಕಾಸ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇದೇ ಬೇರೆ ಗಿನಿಯಾ ಬಟ್ ಅಲ್ಲಿ ಕಂಡು ಬರ್ತಕ್ಕಂತಹದ್ದು ನ್ಯೂ ಗಿನಿಯಾ ಅಂಡ್ ಇದೇ ರೀತಿ ನಾನಾಗಲೇ ಹೇಳಿದಂಗೆ ಗಿನಿಯಾ ಬಗ್ಗೆ ಒಂದು ಸ್ಟೈಡ್ ಕಾಣಿಸ್ತಾ ಇದೆ ನಿಮಗೆ ನೋಡಿ ಅಲ್ಲಿ ನಿಮಗೆ ನಾನಾಗಲೇ ಹೇಳಿದಂಗೆ ಕಂಡು ಬರ್ತಿರತದ್ದು ಪಶ್ಚಿಮ ಆಫ್ರಿಕಾದಲ್ಲಿ ಅಟ್ಲಾಂಟಿಕ್ ಸಾಗರದ ಸಮೀಪ ಅಟ್ಲಾಂಟಿಕ್ ಓಷನ್ ಬಟ್ ಇಲ್ಲಿ ನಿಮಗೆ ಕಂಡು ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರುವಂತಹ ನ್ಯೂ ಗಿನಿಯಾ ಅಪುವಾ ನ್ಯೂ ಗಿನಿಯಾ ಅಂತಕ್ಕಂತಹದ್ದು ಒಂದು ಪ್ರತ್ಯೇಕ ದೇಶ ಆಗಿದೆ ಆ ಗಿನಿಯಾನೇ ಬೇರೆ ದೇಶ ಆಗಿದೆ ಅಂಡ್ ಇಲ್ಲಿ ಬಿಳಿ ಬಣ್ಣದಲ್ಲಿ ಮಾರ್ಕ್ ಆಗಿರತಕ್ಕಂತಹ ಪ್ರದೇಶವನ್ನು ಕೂಡ ನಾವು ನ್ಯೂ ಗಿನಿಯಾ ಅಂತ ಕರಿತೀವಿ ಅದರ ಬಲಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು ಪಪುವಾ ನ್ಯೂ ಗಿನಿಯಾ ಬಟ್ ಎಡಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂತಹದ್ದು ನ್ಯೂ ಗಿನಿಯಾ ಸೊ ಎರಡೂ ಕೂಡ ಬಹಳ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಬಟ್ ಈ ನ್ಯೂ ಗಿನಿಯಾ ಅದೊಂದು ಪ್ರತ್ಯೇಕ ದೇಶವಲ್ಲ ಬದಲಾಗಿ ಅದು ಇಂಡೋನೇಷಿಯಾ ದೇಶದ ಒಂದು ಭಾಗವಾಗಿದೆ ಇಂಡೋನೇಷಿಯಾದ ಆಳ್ವಿಕೆಗೆ ಒಳಪಟ್ಟಿದೆ ಬಟ್ ಪಪುವ ನ್ಯೂಗಿನಿಯಾ ಒಂದು ಪ್ರತ್ಯೇಕ ದೇಶ ಅದೇ ರೀತಿ ಆಫ್ರಿಕಾದ ಗಿನಿಯಾ ಕೂಡ ಒಂದು ಪ್ರತ್ಯೇಕ ದೇಶ ಆ್ಯಂಡ್ ಇಲ್ಲಿ ನಿಮಗೆ ಆಫ್ರಿಕಾದ ಮ್ಯಾಪ್ ಕಂಡು ಬರ್ತಾ ಇದೆ ಯಾವ ರೀತಿ ಪಶ್ಚಿಮ ಆಫ್ರಿಕಾ ಈ ಭಾಗದಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಬಹಳ ಚಿಕ್ಕದಾಗಿ ನಿಮಗೆ ಇಲ್ಲಿ ಸಿಯರ ಲಿಯೋನೋ ಇರಬಹುದು ಲಿಯೋನ್ ಇರಬಹುದು ಅದೇ ರೀತಿ ಲೈಬೀರಿಯಾ ಇರಬಹುದು ಗಿನಿಯಾ ಇರಬಹುದು ಮುಂತಾದಂತಹ ದೇಶಗಳು ಕಾಣಿಸ್ಕೊಳ್ತಾ ಇದ್ದಾವೆ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡೋಣ ಸುದ್ದಿ ಹೇಳುತ್ತೆ ಆಸ್ಟ್ರೇಲಿಯಾ ಎಂಡ್ಸ್ ಹಾಂಗ್ಕಾಂಗ್ ಎಕ್ಸ್ಟೇಷನ್ ಟ್ರೀಟಿ ನೋಡಿ ಹಾಂಗ್ಕಾಂಗ್ ನಲ್ಲಿ ಒಂದು ಪ್ರತಿಭಟನೆಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಚೀನಾ ದೇಶ ಹಾಂಗ್ಕಾಂಗ್ಗೆ ನೀಡಿದಂತಹ ಸ್ವಾಯತ್ತತೆಯನ್ನು ತೆಗೆದುಹಾಕ್ಬಿಟ್ಟು ಅಲ್ಲಿ ತನ್ನ ಒಂದು ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ ಅದರ ಒಂದು ಅಂಗವಾಗಿ ಅಲ್ಲಿ ಹೊಸ ಸೆಕ್ಯೂರಿಟಿ ಲಾವನ್ನ ಪಾಸ್ ಮಾಡಲಾಗಿದೆ ಅಂದ್ರೆ ಒಂದು ಹೊಸ ರಕ್ಷಣಾ ಕಾನೂನು ಈ ಒಂದು ಕಾನೂನು ಜಾರಿಗೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಹೋರಾಟಗಾರರು ಏನು ಹೋರಾಟವನ್ನು ಮಾಡ್ತಾರೆ ಅವರ ಹಕ್ಕುಗಳನ್ನು ಹತ್ತಿಕ್ಕಲಾಗುತ್ತೆ ಮತ್ತು ಕೆಲವೊಂದಷ್ಟು ಮಾನವ ಹಕ್ಕುಗಳ ಕಗ್ಗೋಲೆ ಆಗುತ್ತೆ ಸೊ ಹಾಗಾಗಿ ಪ್ರಪಂಚದ ಬಹುತೇಕ ಪ್ರಜಾಸತ್ತಾತ್ಮಕ ದೇಶಗಳು ಡೆಮೋಕ್ರೆಟಿಕ್ ದೇಶಗಳು ಈ ಒಂದು ಚೀನಾದ ಒಂದು ಧೋರಣೆಯನ್ನ ಖಂಡಿಸ್ತಾ ಇದ್ದಾವೆ ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಹೊಸ ಸೇರ್ಪಡೆಯನ್ನೆಲ್ಲ ಬಿಕಾಸ್ ನಿಂದನೂ ಕೂಡ ಆಸ್ಟ್ರೇಲಿಯಾ ದೇಶ ಕೂಡ ಈ ಒಂದು ಕ್ರಮವನ್ನು ಖಂಡಿಸ್ತಾ ಇತ್ತು ಬಟ್ ಈಗ ಆಸ್ಟ್ರೇಲಿಯಾ ಮತ್ತೊಂದು ಕ್ರಮವನ್ನು ಕೈಗೊಂಡಿದೆ ಅದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥವರು ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಸೊ ಸ್ಕಾಟ್ ಮಾರಿಸನ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಏನು ನ ಜೊತೆ ಆಸ್ಟ್ರೇಲಿಯಾ ಒಂದು ಒಪ್ಪಂದವನ್ನು ಹೊಂದಿತ್ತು ಎಕ್ಸ್ಟ್ರಡಿಷನ್ ಟ್ರೀಟಿ ಅಥವಾ ನಾವು ಕನ್ನಡದಲ್ಲಿ ಗಡಿಪಾರು ಒಪ್ಪಂದ ಅಂತ ಕರಿತೀವಿ ನೋಡಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಈ ಥರ ಗಡಿಪಾರು ಒಪ್ಪಂದವನ್ನು ಹೊಂದಿರ್ತವೆ ಫಾರ್ ಎಕ್ಸಾಂಪಲ್ ಒಂದು ದೇಶದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡಿಬಿಟ್ಟು ಮತ್ತೊಂದು ದೇಶದಲ್ಲಿ ತಲೆಮರೆಸ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ವಾಪಸ್ ಈ ದೇಶಕ್ಕೆ ಹಸ್ತಾಂತರ ಮಾಡುವುದನ್ನು ನಾವು ಎಕ್ಸ್ಟ್ರಾಡಿಷನ್ ಗಡಿಪಾರು ಅಂತ ಕರೀತೀವಿ ಸೊ ಗಡಿಪಾರಿಗೆ ಸಂಬಂಧಪಟ್ಟಂತೆ ಹಾಂಕಾಂಗ್ ನ ಜೊತೆ ಆಸ್ಟ್ರೇಲಿಯಾ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದು ಬಟ್ ಈಗ ಹಾಂಗ್ಕಾಂಗ್ ಮೇಲೆ ಚೀನಾ ದೇಶ ನಡೆಸಿರತಕ್ಕಂತಹ ದಬ್ಬಾಳಿಕೆಯನ್ನು ವಿರೋಧಿಸ್ಬಿಟ್ಟು ಆ ಒಂದು ಒಪ್ಪಂದವನ್ನ ಕ್ಯಾನ್ಸಲ್ ಮಾಡುವುದಾಗಿ ರದ್ದು ಮಾಡುವುದಾಗಿ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಸ್ಕಾಟ್ ಮಾರಿಸನ್ ಅವರು ತಿಳಿಸಿದ್ದಾರೆ ಸೊ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಸೊ ಇದರಿಂದ ಆಸ್ಟ್ರೇಲಿಯಾ ಮತ್ತು ಚೀನಾ ನಡುವಿನ ಸಂಬಂಧಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಅಂಡ್ ಅಷ್ಟೇ ಅಲ್ಲ ಆಸ್ಟ್ರೇಲಿಯಾದವರು ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಹಾಂಗ್ಕಾಂಗ್ ನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿರಬಹುದು ಅಥವಾ ಬಿಸ್ನೆಸ್ ಮೆನ್ಸ್ ಇರಬಹುದು ಅವರು ಯಾರಾದರೂ ಕೂಡ ಬೇರೆ ಕಡೆ ತೆರಳಬಿಟ್ಟು ಹೊಸ ಜೀವನವನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಅಂತ ಹೇಳಿದ್ರೆ ಅವರು ಆಸ್ಟ್ರೇಲಿಯಾಕ್ಕೆ ಬರಬಹುದು ನಾವು ಅವರಿಗೆ ವೀಸಾವನ್ನ ಅದೇ ರೀತಿ ಪರ್ಮನೆಂಟ್ ರೆಸಿಡೆನ್ಸಿಯನ್ನ ಅಂದ್ರೆ ಅವರಿಗೆ ಆಸ್ಟ್ರೇಲಿಯಾದ ಒಂದು ಅಲ್ಲಿ ನಿವಾಸಿ ಹಕ್ಕುಪತ್ರವನ್ನು ಕೊಡುವುದಾಗಿ ಆಸ್ಟ್ರೇಲಿಯಾ ಘೋಷಣೆಯನ್ನ ಮಾಡಿದೆ ಸೊ ಅಲ್ಲೇನು ಹಾಂಕಾಂಗ್ನಲ್ಲಿ ಮಾನವ ಹಕ್ಕುಗಳ ಒಂದು ಕಗ್ಗೊಲೆ ನಡೆಯುತ್ತೆ ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಬಹಳಷ್ಟು ಜನ ಹಾಂಕಾಂಗ್ನ ವ್ಯಕ್ತಿಗಳು ವಿದೇಶಗಳಿಗೆ ತೆರಳಬಹುದು ಅವರನ್ನು ಆಸ್ಟ್ರೇಲಿಯಾ ಕೈ ಬೀಸಿ ಕರಿತಾ ಇದೆ ಬಟ್ ಇವ್ರಿಗಿಂತ ಮುಂಚೆ ಬ್ರಿಟನ್ ದೇಶ ಕೂಡ ಇಂತಹದ್ದೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಬ್ರಿಟಿಷ್ ಬ್ರಿಟನ್ ದೇಶಕ್ಕೆ ಯಾರಾದರೂ ಹಾಂಕಾಂಗ್ನ ನಿವಾಸಿಗಳು ಬಂದರೆ ಅವರಿಗೆ ನಾವು ಇಲ್ಲಿ ನಾಗರಿಕತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ರು ಬಿಕಾಸ್ ಇದಕ್ಕಿಂತ ಮುಂಚೆ ಚೀನಾ ಕ ಚೀನಾದ ಕೈವಶವಾಗ ಆಗೋದಕ್ಕಿಂತ ಮುಂಚೆ ಹಾಂಕಾಂಗ್ ಅನ್ನೋದು ಬ್ರಿಟಿಷ್ ಕಾಲೋನಿ ಆಗಿತ್ತು ಅಂದರೆ ಬ್ರಿಟಿ ಬ್ರಿಟನ್ ದೇಶದ ಒಂದು ವಸಾಹತು ಆಗಿತ್ತು ಸೊ ಹಾಗಾಗಿ ಬ್ರಿಟನ್ ಕೂಡ ಇದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದೆ ಈ ಒಂದು ಕಾನೂನಿಗೆ ಅದೇ ರೀತಿ ಆಸ್ಟ್ರೇಲಿಯಾ ಕೂಡ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಬಿಸಿಸಿಐ ಸಿಹ್ರೀಸ್ ರೆಸಿಗ್ನೇಷನ್ ಅಕ್ಸೆಪ್ಟೆಡ್ ನೋಡಿ ರಾಹುಲ್ ಜೌಹರಿ ಅವರು ನಮಗೆಲ್ಲ ಕೂಡ ಗೊತ್ತಿರುತ್ತೆ ಇಲ್ಲಿ ಕಾಣಿಸ್ಕೊಂತ ಇರತಕ್ಕಂತಹದ್ದು ರಾಹುಲ್ ಜೌಹರಿ ಅಂತ ಹೇಳಿದ್ರೆ ಬಹಳ ದೀರ್ಘಕಾಲದಿಂದ ಇವರು ನಮ್ಮ ಬಿಸಿಸಿಐ ಏನಿದೆ ನಮ್ಮ ಭಾರತದ ಕ್ರಿಕೆಟ್ ನಿಯಂತ್ರಣ ಸಿ ಬಿಸಿಸಿಐನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿಬಿಟ್ಟು ಬಿಟ್ಟು ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ರು ಬಟ್ ಅವರು ಕಳೆದ ಕೆಲವು ತಿಂಗಳುಗಳ ಮುಂಚೆ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ರು ಬಟ್ ಈಗ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ ಗೊತ್ತಿರಬೇಕಾಗಿದೆ ಬಟ್ ಸದ್ಯದ ಮಟ್ಟಿಗೆ ಅವರೇ ಬಿ ಸಿ ಐನ ಸಿ ಆಗಿದ್ದಾರೆ ಅವರು ಸುದ್ದಿ ಇರೋ ಕಾರಣದಿಂದ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಸಮಯ ಸಮಯದಲ್ಲಿ ಪ್ರಶ್ನೆ ಉಂಟಾಗಬಹುದು ಬಿ ಸಿ ಐನ ಸಿಇಒ ಯಾರು ಅವರು ಇತ್ತೀಚೆಗಷ್ಟೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಖಂಡಿತ ರಾಹುಲ್ ಜಹುರಿ ಅಂತ ಹಾಕಬೇಕಾಗುತ್ತೆ ಇದೇ ರೀತಿ ನಾವು ಸಿ ಐನ ಪ್ರೆಸಿಡೆಂಟ್ ಹೆಸರನ್ನು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ ಪರೀಕ್ಷೆಯಲ್ಲಿ ಕೇಳಬಹುದು ಪ್ರಸಕ್ತವಾಗಿ ಇತ್ತೀಚೆಗಷ್ಟೇ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಂತಹ ಭಾರತ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಮತ್ತು ಭಾರತ ಕ್ರಿಕೆಟ್ ರಂಗದಲ್ಲೇ ಒಂದು ಅಳಿಸಲಾಗದಂತಹ ಚಾಪನ್ನ ಮೂಡಿಸಿರ್ತಕ್ಕಂತಹ ಸೌರವ್ ಗಂಗೂಲಿ ಅವರು ಅವರು ಪ್ರಸಕ್ತ ಪ್ರಸಕ್ತವಾಗಿ ಚೇರ್ಮನ್ ಆಗಿದ್ದಾರೆ ಅಂಡ್ ಇದೇ ರೀತಿ ನೀವು ಸಿ ಬಗ್ಗೆ ನೋಡೋದಾದ್ರೆ ಇತ್ತೀಚಿನವರೆಗೂ ಕೂಡ ಐ ಸಿ ಸಿ ಚೇರ್ಮನ್ ಆಗಿ ಭಾರತೀಯರಾದಂತಹ ಶಶಾಂಕ್ ಮನೋಹರ್ ಅವರಿದ್ದರು ಬಟ್ ಇತ್ತೀಚೆಗೆ ಅವರು ತಮ್ಮ ಸ್ಥಾನವನ್ನು ತ್ಯಜಿಸಿದ್ದಾರೆ ಅವರ ಸ್ಥಾನಕ್ಕೆ ತಾತ್ಕಾಲಿಕವಾಗಿ ಸಿಂಗಾಪುರ್ನ ಇಮ್ರಾನ್ ಖ್ವಾಜಾ ಅವರು ಆಯ್ಕೆಯಾಗಿದ್ದಾರೆ ಸೊ ಇಮ್ರಾನ್ ಖ್ವಾಜಾ ಅವರು ತಾತ್ಕಾಲಿಕ ಐ ಸಿ ಸಿ ಪ್ರೆಸಿಡೆಂಟ್ ಆ್ಯಂಡ್ ಅದಕ್ಕೆ ಇನ್ನು ಚುನಾವಣೆ ನಡೀಬೇಕಾಗಿದೆ ಆ್ಯಂಡ್ ನಮ್ಮ ಭಾರತದ ಬಿ ಸಿ ಸಿ ಐನ ಅಧ್ಯಕ್ಷ ಸೌರವ್ ಗಂಗೂಲಿ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಂಸ್ಥೆಯಾಗಿರತಕ್ಕಂತಹ ಐ ಸಿ ಸಿ ಅಧ್ಯಕ್ಷ ಗಾದಿಗೂ ಕೂಡ ಒಂದು ಕಾಂಪಿಟೇಷನ್ನಲ್ಲಿದ್ದಾರೆ ಆ್ಯಂಡ್ ನಿಮಗೆ ಮೂರು ಹೆಸರನ್ನಾಗಿ ಹೇಳಿದೆ ನಾನು ಒಂದು ಸೌರವ್ ಗಂಗೂಲಿ ಅವರು ಬಿ ಸಿ ಚೇರ್ಮನ್ ಸೆಕೆಂಡ್ ಬಿ ಸಿ ಸಿ ಐ ಸಿಇಒ ರಾಹುಲ್ ಜೌರಿ ಜೋಹರಿ ಅಂಡ್ ಮೂರನೇದಾಗಿ ಈಗ ಯ ಪ್ರಸಕ್ತ ಅಧ್ಯಕ್ಷ ಇಮ್ರಾನ್ ಖ್ವಾಜಾ ಅವ್ರ ಬಗ್ಗೆ ಹೇಳಿದೆ ಅಂಡ್ ಈಗ ನಾಲ್ಕನೇ ಹುದ್ದೆಯ ಬಗ್ಗೆ ಏನು ಕೂಡ ಹೇಳಬಹುದು ಐಸಿಸಿಯ ನೋಡಿ ಭಾರತ ಈ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಎಷ್ಟು ಪಾರುಪತ್ಯವನ್ನು ಹೊಂದಿದೆಯಪ್ಪ ಅಂತ ಹೇಳಿದ್ರೆ ಐಸಿಸಿ ಸಿಇಒ ಕೂಡ ಒಬ್ಬ ಭಾರತೀಯರಾಗಿದ್ದಾರೆ ಅವರು ಬೇರೆ ಯಾರು ಬದಲಾಗಿ ಮನು ಸಾಹುನೆ ಅವರು ಸೊ ಮನು ಸಾಹುನೇ ಅವರ ಹೆಸರು ನೀವು ಬರ್ಕೋಬೇಕಾಗುತ್ತೆ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು ಅವರು ಐಸಿಸಿ ಸಿಇಒ ಬಟ್ ಸಿ ಐ ಸಿಇಒ ನೀವು ನೋಡ್ತಿರ್ತಕ್ಕಂತಹ ರಾಹುಲ್ ಜೋಹರಿ ಅವರು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಸುದ್ದಿ ಹೇಳುತ್ತೆ ಇನ್ಕ್ರೀಸಿಂಗ್ ಕಂಟಿಂಜೆನ್ಸಿ ಫಂಡ್ ಲಿಮಿಟ್ ಎ ಒನ್ ಟೈಮ್ ಮೆಜರ್ ಸೇಸ್ ಮಿನಿಸ್ಟರ್ ನೋಡಿ ನಾನು ಆಗಲೇ ಹೇಳಿದೆ ಇತ್ತೀಚೆಗಷ್ಟೇ ನಮ್ಮ ಸಂಪುಟ ಸಭೆ ನಡೀತು ನಮ್ಮ ಕರ್ನಾಟಕದ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಆ ಮೀಟಿಂಗ್ ನಲ್ಲಿ ಹಲವು ಮಹತ್ತರವಾದಂತಹ ನಿರ್ಣಯಗಳನ್ನ ಕೈಗೊಳ್ಳಲಾಯಿತು ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ತಕ್ಕಂತಹ ಕಂಟಿಂಜೆನ್ಸಿ ಫಂಡ್ ಲಿಮಿಟ್ ನೋಡಿ ಈ ಕುರಿತಾಗಿ ಹಾಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಬಹಳ ಡೀಪ್ ಆಗಿ ನಮ್ಮ ಭಾರತೀಯ ಸಂವಿಧಾನವನ್ನು ಅಧ್ಯಯನ ಮಾಡಬೇಕಾಗುತ್ತೆ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮೂರು ರೀತಿಯ ನಿಧಿಗಳು ಹಣಕಾಸಿನ ನಿಧಿಗಳು ಕಾಣಿಸ್ಕೊಳ್ತಾ ಹೋಗ್ತವೆ ಮೂರು ರೀತಿಯ ಫಂಡ್ಸ್ ಕಾಣಿಸ್ಕೊಳ್ತಾ ಹೋಗ್ತವೆ ಅದನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಕರಿಬಹುದು ಅದೇ ರೀತಿ ಪಬ್ಲಿಕ್ ಅಕೌಂಟ್ಸ್ ಅಂತ ಕರಿಬಹುದು ಸೊ ಈ ಮೂರು ಒಂದು ನಿಧಿಗಳೇನಿದ್ದಾವೆ ಅವುಗಳ ಕುರಿತು ನಾನು ಮುಂದಿನ ಸ್ಲೈಡ್ನಲ್ಲಿ ಬೆಳಕನ್ನು ಚೆಲ್ತೀನಿ ಆ ಒಂದು ಒಂದು ನಿಮಗೆ ಟೇಬಲ್ ಕಾಣಸಕ್ ಸಿಗುತ್ತೆ ಅಲ್ಲಿ ನಾವು ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗಬಹುದು ಬಿಕಾಸ್ ಹಲವಾರು ಬಾರಿ ಪರೀಕ್ಷೆ ಕೇಳಿದ್ದಾರೆ ಪಿ ಸಿಯಿಂದ ಇಂದ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನ ಖಂಡಿತ ನಾಲೆಡ್ಜನ್ನು ತಿಳ್ಕೊಳ್ಳೋಣ ಈ ಒಂದು ಸ್ಟೇಟ್ನಲ್ಲಿ ನಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇತ್ತೀಚೆಗಷ್ಟು ನಮ್ಮ ಕ್ಯಾಬಿನೆಟ್ ನಮ್ಮ ಸಂಪುಟ ಒಂದು ತೀರ್ಮಾನವನ್ನು ಕೈಗೊಳ್ತು ಅದೇನಪ್ಪ ಅಂತ ಹೇಳಿದ್ರೆ ಇದುವರೆಗೂ ಎಂಬತ್ತು ಕೋಟಿಯಷ್ಟು ಇದ್ದಂತಹ ಈ ಕಾಂಟಿಂಜೆನ್ಸಿ ಫಂಡ್ ನ ಒಂದು ಮಿತಿಯನ್ನ ಐನೂರು ಕೋಟಿಗೆ ಹೆಚ್ಚಿಸಲಾಗಿದೆ ಸೊ ಈ ಕಂಟಿಂಜೆನ್ಸಿ ಫಂಡ್ ಅಥವಾ ಕನ್ನಡದಲ್ಲಿ ನಾವೇನು ಸಾದಿಲ್ವಾರು ನಿಧಿ ಅಂತ ಕರಿತೀವಿ ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಸಾದಿಲ್ವಾರು ನಿಧಿ ಭಾರತೀಯ ಸಂವಿಧಾನದಲ್ಲಿ ಕಂಡು ಆರ್ಟಿಕಲ್ ಟೂ ಸಿಕ್ಸ್ಟಿ ಸೆವೆನ್ ಇನ್ನೂರ ಅರವತ್ತೇಳು ನಮ್ಮ ಸಂವಿಧಾನದ ಸಿಕ್ಸ್ಟಿ ಸೆವೆನ್ ಆರ್ಟಿಕಲ್ನಲ್ಲಿ ಇದು ಕಂಡು ಬರುತ್ತೆ ಸೊ ಸಾದಿಲ್ವಾರು ನಿಧಿಯ ಮಿತಿಯನ್ನು ಎಂಬತ್ತರಿಂದ ಐನೂರು ಕೋಟಿಗೆ ಏರಿಕೆ ಮಾಡಲಾಗಿದೆ ಸೊ ಖಂಡಿತ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಕೇಳಬಹುದು ಕರ್ನಾಟಕ ರಾಜ್ಯ ಸಂಪುಟ ಇತ್ತೀಚೆಗಷ್ಟೇ ಸಾದಿಲ್ವಾರು ನಿಧಿಯನ್ನು ಎಷ್ಟರಿಂದ ಎಷ್ಟಕ್ಕೆ ಏರಿಸುವಂತಹ ಕ್ರಮವನ್ನು ಕೈಗೊಳ್ತು ಅಂತ ಹೇಳಿದ್ರೆ ಎಂಬತ್ತು ಕೋಟಿಯಿಂದ ಹಿಡಿದ್ಬಿಟ್ಟು ಫೈವ್ ಹಂಡ್ರೆಡ್ ಕ್ರೋರ್ಸ್ ಸೊ ಅದು ಬಹಳ ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಈಗ ತಿಳ್ಕೊಳ್ಳೋಣ ಈ ಕಂಟಿಜೆನ್ಸಿ ಫಂಡ್ ಅಂದ್ರೇನು ಅಥವಾ ಕನ್ಸೋಟೇಟ್ ಫಂಡ್ ಅಂದ್ರೆ ಇದು ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ ಸೊ ನಿಮಗೆ ಒಂದು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ ಈ ಭಾಗದಲ್ಲಿ ಕನ್ಸೋಲೇಟ್ ಫಂಡ್ ಆಫ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ ಅದನ್ನ ನಾವು ಕನ್ನಡದಲ್ಲಿ ಸಂಚಿತ ನಿಧಿ ಅಂತ ಕರಿತೀವಿ ನೋಡಿ ಸಂಚಿತ ನಿಧಿ ನಮ್ಮ ಭಾರತಕ್ಕೂ ಕೂಡ ಇರುತ್ತೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಥವಾ ಭಾರತದ ಸಂಚಿತ ನಿಧಿ ಅದೇ ರೀತಿ ಪ್ರತಿಯೊಂದು ರಾಜ್ಯಗಳು ಕೂಡ ತಮ್ಮದೇ ಆದಂತಹ ಸಂಚಿತ ನಿಧಿಗಳನ್ನ ಹೊಂದಿರ್ತವೆ ಅಂಡ್ ಈ ಭಾಗದಲ್ಲಿ ನಿಮಗೆ ಕಂಟಿಜೆನ್ಸಿ ಫಂಡ್ ಅಥವಾ ಸಾದಿಲ್ವಾರು ನಿಧಿ ಕಾಣಿಸ್ಕೊಳ್ತಾ ಇದೆ ಅಂಡ್ ಮೂರನೇದಾಗಿ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಕಾಣಿಸ್ಕೊಳ್ತಾ ಇದೆ ಅಂಡ್ ಈ ಸಾದಿಲ್ವಾರು ನಿಧಿ ಕೂಡ ಪ್ರತಿಯೊಂದು ರಾಜ್ಯಕ್ಕೂ ಇರುತ್ತೆ ಅಂಡ್ ಪಬ್ಲಿಕ್ ಅಕೌಂಟ್ಸ್ ಅಥವಾ ಸಾರ್ವಜನಿಕ ಅಕೌಂಟ್ ಅಂತ ಕರೀಬಹುದು ಇದು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಹೊಂದಿರಬಹುದು ಹೊಂದಬಹುದು ಇದು ಬಹಳ ಪ್ರಮುಖವಾಗುತ್ತಿರಬೇಕಾಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಾವು ಆರ್ಟಿಕಲ್ಸನ್ನು ತಿಳ್ಕೊಳ್ತಾ ಹೋಗೋಣ ಭಾರತೀಯ ಸಂವಿಧಾನದ ಇನ್ನೂರ ವಿಧಿ ಈ ಸಂಚಿತ ನಿಧಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅದೇ ರೀತಿ ಸಾದಿಲ್ಬಾರು ನಿಧಿಯ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಭಾರತೀಯ ಸಂವಿಧಾನದ ಇನ್ನೂರ ಅರವತ್ತ ಏಳನೇ ವಿಧಿ ಆರ್ಟಿಕಲ್ ಟು ಸಿಕ್ಸ್ಟಿ ಸೆವೆನ್ ಎಕ್ಸ್ಪ್ಲೇನ್ ಮಾಡುತ್ತೆ ಬಟ್ ಈ ಸಾರ್ವಜನಿಕ ಏನು ಅಕೌಂಟ್ಸ್ ಲೆಕ್ಕಪತ್ರಗಳೇನಿದೆ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ ಅನ್ನುವಂತಹ ಒಂದು ನಿಧಿಯನ್ನು ಕಂಡುಬರುತ್ತೆ ಅದನ್ನು ಕೂಡ ಆರ್ಟಿಕಲ್ ಟು ನಿರ್ವಹಿಸುತ್ತೆ ಇದು ಬಹಳ ಪ್ರಮುಖ ಈಗ ಡಿಫ್ರೆನ್ಸ್ ತಿಳ್ಕೊತ ಹೋಗಬೇಕಾಗುತ್ತೆ ನೋಡಿ ಈ ಕನ್ಸಾಲ್ಟೇಟೆಡ್ ಫಂಡ್ ಆಫ್ ಇಂಡಿಯಾ ಏನಿದೆ ಇದರಿಂದ ಹಣವನ್ನು ತೆಗಿಬೇಕು ಅಂತ ಹೇಳಿದ್ರೆ ನಮ್ಮ ಪಾರ್ಲಿಮೆಂಟ್ ನ ಒಂದು ಅನುಮತಿ ಬೇಕಾಗುತ್ತೆ ನಮ್ಮ ಒಂದು ಸಂಸತ್ ಏನಿರುತ್ತೆ ಆ ಸಂಸತ್ತಿನಿಂದ ಒಂದು ಪೂರ್ವಾನುಮತಿಯನ್ನು ಪಡೆದ್ಬಿಟ್ಟೆ ಈ ಸಂಚಿತ ನಿಧಿಯಿಂದ ಹಣವನ್ನು ತೆಗೆದುಕೊಳ್ಬಹುದು ನೋಡಿ ನಮ್ಮ ದೇಶದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಆಗಲಿ ಅಥವಾ ಬೇರೆ ಯಾವುದಕ್ಕೆ ಒಂದು ಹಣ ರಿಲೀಸ್ ಆಯ್ತು ಅಂತ ಹೇಳಿದ್ರು ಅದು ಈ ಸಂಚಿತ ನಿಧಿಯಿಂದ ಬರುತ್ತೆ ಒಟ್ಟು ನಮ್ಮ ದೇಶದ ಏನು ಟ್ಯಾಕ್ಸ್ಗಳಿರಬಹುದು ಅಥವಾ ನಾನ್ ಟ್ಯಾಕ್ಸ್ ರೆವಿನ್ಯೂಸ್ ಇರಬಹುದು ಏನೇನು ಕಂದಾಯ ಅಥವಾ ನಮ್ಮ ಸರ್ಕಾರಕ್ಕೆ ಆದಾಯ ಬರುತ್ತೆ ಆ ಸಂಪೂರ್ಣ ಆದಾಯ ನೇರವಾಗ್ಬಿಟ್ಟು ಈ ಕನ್ಸಾಲ್ಟೇಟ್ ಫಂಡ್ ಆಫ್ ಇಂಡಿಯಾ ಅಥವಾ ಸಂಚಿತ ನಿಧಿಗೆ ಹೋಗಿ ಸೇರುತ್ತೆ ಬಟ್ ಅದೇ ನೀವು ಕಂಟಿನ್ಯೂನ್ಸಿ ಫಂಡ್ ಅಥವಾ ಸಾಧಿಲ್ವಾರು ನಿಧಿಯನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿ ಅಷ್ಟೊಂದು ಹಣ ಇರಲ್ಲ ಕೇವಲ ಐನೂರು ಕೋಟಿ ಬಟ್ ಐನೂರು ಕೋಟಿ ಕೇಂದ್ರ ಸರ್ಕಾರಕ್ಕೆ ಬಟ್ ಈಗ ನಮ್ಮ ರಾಜ್ಯ ಸರ್ಕಾರವು ಕೂಡ ಎಂಬತ್ತರಿಂದ ಐನೂರು ಕೋಟಿಗೆ ಏರಿಕೆ ಮಾಡಿದೆ ಬಟ್ ಕೇವಲ ಒಂದು ಬಾರಿ ಮಾತ್ರ ಪ್ರೆಸೆಂಟ್ ಮಾತ್ರ ಸೊ ಕನ್ಸಲ್ಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಈ ಕಂಟಿಂಜೆನ್ಸಿ ಫಂಡ್ ಅಥವಾ ಸಂಚಿತ ನಿಧಿಗೆ ಸಾರಿ ಸಾದಿಲ್ವಾರು ನಿಧಿಗೆ ಈ ಐನೂರು ಕೋಟಿ ಹಣವನ್ನು ಹಾಕಲಾಗುತ್ತೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಸೊ ಯಾವುದಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂತಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೈರಸ್ ಔಟ್ಬ್ರೇಕ್ ಆಯಿತು ಅಥವಾ ಯಾವುದೋ ಒಂದು ದುರ್ಘಟನೆ ಪ್ರಕೃತಿ ವಿಕೋಪ ಆಯಿತು ಅಂತ ಹೇಳಿದ್ರೆ ಅದನ್ನು ಸಂಭಾಳಿಸತಕ್ಕಂತಹ ನಿಟ್ಟಿನಲ್ಲಿ ಈ ಒಂದು ಸಾದಿಲ್ವಾರು ನಿಧಿಯಿಂದ ಹಣವನ್ನು ಹೊರೆ ತೆಗೆಯಲಾಗುತ್ತೆ ಅದು ಖಾಲಿ ಆದಮೇಲೆ ಮತ್ತೆ ನಮ್ಮ ಸಂಚಿತ ನಿಧಿಯಿಂದ ಅದಕ್ಕೆ ಹಣವನ್ನು ಹಾಕಲಾಗುತ್ತೆ ಯಾವಾಗಲೂ ಫೈವ್ ಹಂಡ್ರೆಡ್ ಕೋರ್ಸನ್ನು ಅನ್ನ ಮೇಂಟೈನ್ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಫೈವ್ ಹಂಡ್ರೆಡ್ನ ಈ ಬಾರಿ ಮೇಂಟೈನ್ ಮಾಡಲಾಗುತ್ತೆ ಬಟ್ ಮಾಮೂಲಿ ಸನ್ನಿವೇಶಗಳಲ್ಲಿ ಎಂಬತ್ತು ಕೋಟಿನ ಇಟ್ಕೊಳ್ಳಲಾಗತ್ತೆ ಅದು ಕೂಡ ಕೊಡೋದ್ರೆ ಅನ್ಫೋರ್ಸಿನ್ ಎಕ್ಸ್ಪೆಂಡಿಚರ್ ಯಾವ ಒಂದು ವಿಚಾರಕ್ಕೆ ಅದನ್ನ ಖರ್ಚು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಾವು ಊಹೆ ಮಾಡೋಕಾಗದೇ ಇರುವಂತಹ ಒಂದು ಖರ್ಚುಗಳು ಬಟ್ ಅದೇ ನೀವು ಸಂಚಿತ ನಿಧಿಯನ್ನು ನೋಡ್ತಾ ಹೋಗೋದಾದ್ರೆ ಆಲ್ ಎಕ್ಸ್ಪೆಂಡಿಚರ್ಸ್ ನಮ್ಮ ಸರ್ಕಾರ ಮಾಡ್ತಕ್ಕಂತಹ ಎಲ್ಲಾ ಖರ್ಚುಗಳಿಗೆ ಸಂಚಿತ ನಿಧಿಯಿಂದ ಹಣವನ್ನು ಹೇಳುತ್ತೆ ಸೊ ಮೂಲ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಸಂಚಿತ ನಿಧಿಗೆ ಪಾರ್ಲಿಮೆಂಟ್ನ ಅಥವಾ ಸಂಸತ್ತಿನ ಪೂರ್ವಾನುಮತಿ ಬೇಕಾಗುತ್ತೆ ಬಟ್ ಸಾಧಿಲ್ವಾರು ನಿಧಿಗೆ ಸಂಸತ್ತಿನ ಪೂರ್ವಾನುಮತಿಯ ಅಗತ್ಯತೆ ಇರಲ್ಲ ಸೊ ಬಟ್ ಅವರು ಖರ್ಚನ್ನು ಮಾಡಾದ ಮೇಲೆ ಅದಕ್ಕೆ ಒಂದು ಅನುಮತಿಯನ್ನು ಪಡ್ಕೋಬೇಕಾಗತ್ತೆ ಕೇವಲ ಪಾರ್ಲಿಮೆಂಟ್ಗೆ ತಿಳಿಸಬೇಕಾಗತ್ತೆ ಇಂತಹ ವಿಚಾರಕ್ಕೆ ಖರ್ಚು ಮಾಡಿದ್ದೇವೆ ಅಂತೇಳಿ ಸೊ ಇದು ಒಂದು ಡಿಫ್ರೆನ್ಸ್ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ ಆರ್ಟಿಕಲ್ ಟು ಸಿಕ್ಸ್ಟಿ ಸಿಕ್ಸ್ ಮತ್ತು ಟು ಸೆವೆಂಟಿ ಟು ಸಿಕ್ಸ್ಟಿ ಸೆವೆನ್ ಕೂಡ ನಿಮಗೆ ಪ್ರಮುಖವಾಗಿ ಗೊತ್ತಿರಬೇಕಾಗತ್ತೆ ಆ್ಯಂಡ್ ಕಂಟಿಜೆನ್ಸಿ ಫಂಡ್ ಯಾವಾಗಲೂ ಕೂಡ ರಾಷ್ಟ್ರಪತಿಯವರ ಕೆಳಗಡೆ ಇರುತ್ತೆ ಅಂಡರ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರ ಅಥವಾ ರಾಷ್ಟ್ರಪತಿಯವರ ಕೈ ಕೆಳಗಡೆ ಇರುತ್ತೆ ರಾಷ್ಟ್ರಪತಿಯವರ ಪರವಾಗಿ ಇದನ್ನು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಅಥವಾ ಸೆಕ್ರೆಟರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಇದನ್ನು ನಿರ್ವಹಣೆ ಮಾಡ್ತಾರೆ ಬಟ್ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಂದು ಪೂರ್ವಾನುಮತಿ ಅಗತ್ಯವಾಗಿರುತ್ತೆ ಕೇವಲ ಅವರ ಅನುಮತಿಯನ್ನು ಪಡೆದುಬಿಟ್ಟು ಈ ಒಂದು ಸಂಸತ್ತಿನ ಅನುಮತಿ ಇಲ್ದೇನೆ ಈ ಹಣವನ್ನು ಖರ್ಚು ಮಾಡಬಹುದು ವಿನಿಯೋಗ ಮಾಡಬಹುದು ಅದೇ ರೀತಿ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ ಕೂಡ ನೋಡ್ತಿದ್ದೀರಾ ಪಬ್ಲಿಕ್ ಅಕೌಂಟ್ಸ್ನಲ್ಲಿ ಬೇರೆ ಬೇರೆ ಇಲಾಖೆಗಳು ಅಥವಾ ಬೇರೆ ಬೇರೆ ಸಚಿವಾಲಯಗಳು ಮಾಡಿರತಕ್ಕಂತಹ ಸೇವಿಂಗ್ಸ್ ಇರಬಹುದು ಪೆನ್ಷನ್ಸ್ ಅಥವಾ ಇನ್ನಿತರ ಪ್ರಾವಿಡೆಂಟ್ ಫಂಡ್ ಏನಿರುತ್ತೆ ಇಂತಹ ಉಳಿತಾಯ ಯೋಜನೆಯಲ್ಲಿ ಬರತಕ್ಕಂತಹ ಹಣಗಳು ಈ ಒಂದು ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾದಲ್ಲಿ ಇರುತ್ತೆ ಆ್ಯಂಡ್ ಇದು ಯಾವುದೇ ಒಂದು ಅನುಮತಿ ಇಲ್ಲದನೆ ನಮ್ಮ ಸಂಸತ್ತಿನ ಅನುಮತಿ ಕೂಡ ಬೇಡ ಅದೇ ರೀತಿ ರಾಷ್ಟ್ರಪತಿಯವರ ಅನುಮತಿಯು ಕೂಡ ಬೇಕಾಗಿಲ್ಲ ಇದಕ್ಕೆ ಇದನ್ನು ಯಾವುದೇ ಒಂದು ಇಲ್ಲದನೆ ಇದರಲ್ಲಿ ಹಣವನ್ನು ಸರ್ಕಾರ ಬಳಸ್ ಬಳಕೆ ಮಾಡ್ಕೋಬಹುದಾಗುತ್ತೆ ಅದು ಕೂಡ ಬಹಳ ಪ್ರಮುಖವಾಗಿ ಸುದ್ದಿ ಹೇಳುತ್ತೆ ಬಿಪಿ ರಿಲಯನ್ಸ್ ಜೆ ಅನ್ವಿಲ್ಸ್ ರೀಟೇಲ್ ಫ್ಯೂಯಲ್ ಬ್ರ್ಯಾಂಡ್ ಜಿಯೋ ಬಿಪಿ ನೋಡಿ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಸ್ ಎಸ್ ಸಿ ಮುಂತಾದಂತಹ ಪರೀಕ್ಷೆಗಳಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಸೊ ಏನಪ್ಪ ಸುದ್ದಿ ಅಂತ ಹೇಳಿದ್ರೆ ಬ್ರಿಟನ್ ದೇಶದ ಅಥವಾ ಏನು ಇಂಗ್ಲೆಂಡ್ ದೇಶ ಬರುತ್ತೆ ಬ್ರಿಟಿಷ್ ದೇಶಕ್ಕೆ ಸೇರಿದಂತಹ ಬಿಪಿ ಅನ್ನುವಂತಹ ಒಂದು ಖ್ಯಾತ ಪೆಟ್ರೋಲಿಯಂ ಕಂಪನಿ ಭಾರತೀಯ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನೊಂದಿಗೆ ಒಂದು ಒಪ್ಪಂದಕ್ಕೆ ಸಹಿ ಸಹಿ ಹಾಕಿದೆ ಬಿಕಾಸ್ ನಿಮಗೆಲ್ಲ ಗೊತ್ತಿರಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳಿದ್ರೆ ಅದು ಕೇವಲ ಒಂದು ಎರಡು ಬಿಸ್ನೆಸ್ಗಳಿಗೆ ಸೀಮಿತವಾಗಿಲ್ಲ ಬದಲಾಗಿ ಪೆಟ್ರೋಲಿಯಂನಿಂದ ಹಿಡಿದ್ಬಿಟ್ಟು ಬೇರೆ ಬೇರೆ ಹಲವಾರು ರೀತಿಯಾದಂತಹ ಒಂದು ಕ್ಷೇತ್ರಗಳಲ್ಲಿ ತಾನು ತೊಡಗಿಸ್ಕೊಂಡಿದೆ ಸೊ ರಿಲಯನ್ಸ್ನ ಪೆಟ್ರೋಲಿಯಂ ಇಂಡಸ್ಟ್ರೀಸ್ ಏನಿದೆ ಅದರ ಜೊತೆ ಬ್ರಿಟನ್ ದೇಶದ ದೈತ್ಯ ಪೆಟ್ರೋಲಿಯಂ ಸಂಸ್ಥೆ ಬಿ ಪಿ ಅವರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಸೊಬ್ಬರು ಸೇರಿಬಿಟ್ಟು ಒಂದು ಜಾಯಿಂಟ್ ವೆಂಚರ್ ನೋಡಿ ಶಾರ್ಟ್ ಆಗಿ ಜೆ ವಿ ಅಂತ ಕರಿತೀವಿ ಈ ನೀವು ಬಿಸ್ನೆಸ್ಸನ್ನು ವ್ಯಾಪಾರದ ಒಂದು ಟರ್ಮಿನಜಿಸ್ ಗಮನಿಸ್ತಾ ಹೋಗೋದಾದ್ರೆ ನೀವು ಹಲವಾರು ಬಾರಿ ಈ ಜೆ ವಿ ಅಥವಾ ಜಾಯಿಂಟ್ ವೆಂಚರ್ ಅಂತ ನಿಮಗೆ ಕೇಳಿಸ್ತಾನೆ ಇರುತ್ತೆ ಜಾಯಿಂಟ್ ವೆಂಚರ್ ಅಂತ ಹೇಳಿದ್ರೆ ಒಂದು ಸಹಭಾಗಿತ್ವ ಒಂದು ಜಂಟಿ ಆಗಿಬಿಟ್ಟು ಒಂದು ಯೋಜನೆಯನ್ನು ಯೋಜನೆಯನ್ನ ಸೊ ರಿಲಯನ್ಸ್ ಕಂಪನಿ ಮತ್ತು ಈ ಬಿ ಪಿ ಕಂಪನಿ ಎರಡೂ ಸೇರಿಬಿಟ್ಟು ಒಂದು ಜಾಯಿಂಟ್ ವೆಂಚರ್ನ ಜಾರಿ ಮಾಡ್ತಾ ಇದ್ದಾವೆ ಅದರ ಹೆಸರು ನಿಮಗೆ ಕಾಣಿಸ್ತಾ ಅನ್ನೋದು ಅದರ ಒಂದು ಬ್ರ್ಯಾಂಡ್ ನೇಮ್ ಆಗಿರುತ್ತೆ ಅಂಡ್ ಜಿಯೋ ಬಿ ಪಿ ಅಂತ ಹೇಳಿದ್ರೆ ನಾವೇನು ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳನ್ನು ನೋಡ್ತೀವಿ ನಮ್ಮ ದೇಶಾದ್ಯಂತ ಸುಮಾರು ಸಾವಿರದ ನಾನೂರಕ್ಕೂ ಅಧಿಕ ರಿಲಯನ್ಸ್ ಪೆಟ್ರೋಲ್ ಬಂಕ್ಗಳು ಸಿಗ್ತಾ ಹೋಗುತ್ತೆ ಈ ಫ್ಯೂಯಲ್ ಸ್ಟೇಟ್ ಸ್ಟೇಷನ್ಸ್ ಇಂಧನವನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಮಾರಾಟ ಮಾಡತಕ್ಕಂತಹ ರೀಟೇಲ್ ಮಾರಾಟ ಮಾಡತಕ್ಕಂತಹ ಒಂದು ಕೇಂದ್ರಗಳು ಸಿಗುತ್ತೆ ಸೊ ಈ ಕೇಂದ್ರಗಳಲ್ಲಿ ಈಗ ಬ್ರಿಟನ್ ದೇಶದ ಬಿ ಪಿ ಕಂಪನಿಯು ಕೂಡ ಒಂದಷ್ಟು ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಸುಮಾರು ನಲವತ್ತೊಂಬತ್ತು ಶೇಕಡ ಶೇರ್ಗಳನ್ನ ಪರ್ಚೇಸ್ ಮಾಡುತ್ತೆ ಉಳಿದಂತಹ ಐವತ್ತೊಂದು ಶೇಕಡಾವನ್ನ ರಿಲಯನ್ಸ್ ಕಂಪನಿ ಇಟ್ಕೊಂಡಿರುತ್ತೆ ಸೊ ಇಬ್ಬರು ಒಂದು ಏನು ಜಾಯಿಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಾ ನಮ್ಮ ದೇಶದಲ್ಲಿರ್ತಕ್ಕಂತಹ ಸಾವಿರದ ನಾನ್ನೂರಕ್ಕೂ ಅಧಿಕ ರಿಲಯನ್ಸ್ನ ಪೆಟ್ರೋಲ್ ಪಂಪ್ಗಳನ್ನು ಇವು ನಿರ್ವಹಣೆ ಮಾಡ್ತವೆ ಸೊ ಹಾಗಾಗಿ ಬಿ ಪಿ ಮತ್ತು ರಿಲಯನ್ಸ್ ಬಹಳ ಪ್ರಮುಖವಾಗುತ್ತೆ ಆ್ಯಂಡ್ ಕೇವಲ ಪೆಟ್ರೋಲಿಯಂ ಪೆಟ್ರೋಲ್ ಬಂಕ್ಗಳು ಮಾತ್ರವಲ್ಲ ಬದಲಾಗಿ ದೇಶಾದ್ಯಂತ ಸುಮಾರು ಮೂವತ್ತೊಂದು ಎ ಟಿ ಎಫ್ ಸ್ಟೇಷನ್ಸ್ಗಳು ಕೂಡ ಈ ರಿಲಯನ್ಸ್ ಕಂಪನಿಯ ಒಡೆತದಲ್ಲಿ ಒಡೆತನದಲ್ಲಿದ್ದವು ಎ ಟಿ ಎಫ್ ಅಂದ್ರೆ ಏನು ನೋಡಿ ಬಹಳಷ್ಟು ಜನ ಪೆ ಈ ಏರ್ಕ್ರಾಫ್ಟ್ಸ್ ಅಥವಾ ವಿಮಾನಗಳು ಯಾವ ಒಂದು ಇಂಧನದಿಂದ ಚಲಿಸುತ್ತವೆ ಅನ್ನೋದು ಕೂಡ ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಯಾವಾಗಲೂ ಕೂಡ ಗೊತ್ತಿರಬೇಕು ವಿಮಾನಗಳು ಚಲಿಸ್ತಕ್ಕಂತಹದ್ದು ಎಫ್ ಅಂತಕ್ಕಂತಹ ಒಂದು ಇಂಧನದ ಮೂಲಕ ಇದು ಕೂಡ ಮೂಲತಃ ಒಂದು ಪೆಟ್ರೋಲಿಯಂ ಉತ್ಪನ್ನ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ರೀತಿ ಇದು ಕೂಡ ಒಂದು ಉತ್ಪನ್ನ ಆಗಿರುತ್ತೆ ಬಟ್ ಟಿ ಎಫ್ ಅಂತ ಹೇಳಿದ್ರೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ನೋಡಿ ಇದು ಗೊತ್ತಿಲ್ಲ ನೋಟ್ ಮಾಡ್ಕೊಳ್ಳಿ ಕೆಲವೊಮ್ಮೆ ಪ್ರಶ್ನೆಗಳಲ್ಲಿ ಕೇಳಬಹುದು ಎಫ್ ವಿಮಾನಕ್ಕೆ ಹಾಕುವಂತಹ ಒಂದು ಇಂಧನ ಇದನ್ನ ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರೆಯಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಮೂವತ್ತೊಂದು ಸ್ಟೇಷನ್ಗಳು ಕೂಡ ರಿಲಯನ್ಸ್ ಕಂಪನಿಯ ಒಡೆತನದಲ್ಲಿ ಬಟ್ ಈಗ ಆ ಒಂದು ಸ್ಟೇಷನ್ಸ್ ಅಲ್ಲೂ ಕೂಡ ಬಿ ಪಿ ನಲವತ್ತೊಂಬತ್ತು ಶೇಕಡಾ ಶೇರ್ಗಳನ್ನ ಪರ್ಚೇಸ್ ಮಾಡಿದೆ ಸೊ ಈ ವಸ್ಟು ಒಂದು ಪೆಟ್ರೋಲ್ ಪಂಪ್ ಇರಬಹುದು ಅಥವಾ ಎ ಟಿ ಎಫ್ ಸ್ಟೇಷನ್ ಇರಬಹುದು ಇವುಗಳನ್ನ ರಿಲಯನ್ಸ್ ಮತ್ತು ಬಿ ಪಿ ಒಟ್ಟಾಗಿ ನಿರ್ವಹಣೆ ಮಾಡ್ತವೆ ಆ್ಯಂಡ್ ಬಿ ಪಿ ಒಂದು ಬ್ರಿಟಿಷ್ ಬ್ರಿಟನ್ ದೇಶದ ಕಂಪನಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಮೊದಲೇ ಪ್ರಶ್ನೆ ಇರುತ್ತೆ ಜಮ್ಮು ಮತ್ತು ಕಾಶ್ಮೀರದ ಸಮೀ ಕಾಶ್ಮೀರದ ಅಂತಾರಾಷ್ಟ್ರೀಯ ಗಡಿ ಮತ್ತು ನಿಯಂತ್ರಣ ರೇಖೆ ಸಮೀಪದಲ್ಲಿರುವ ಗಡಿ ಪ್ರದೇಶಗಳಲ್ಲಿ ಆರು ಕಾರ್ಯತಂತ್ರದ ಸೇತುವೆಗಳನ್ನು ಯಾರು ಉದ್ಘಾಟಿಸಿದರು ನೋಡಿ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಏನು ಲೈನ್ ಆಫ್ ಕಂಟ್ರೋಲ್ ಬರುತ್ತೆ ಎಲ್ಲೇ ಸಿ ಅಂತ ಹೇಳಿದ್ರೆ ಲೈನ್ ಆಫ್ ಕಂಟ್ರೋಲ್ ನಮ್ಮ ಭಾರತ ಮತ್ತು ಪಾಕಿಸ್ತಾನ ಗಡಿಯನ್ನು ಪ್ರತ್ಯೇಕಿಸ್ತಕ್ಕಂತಹ ಒಂದು ಒಂದು ರೇಖೆ ಅದನ್ನ ಎಲ್ ಒ ಸಿ ಅಂತ ಕರಿತೀವಿ ಬಟ್ ಇತ್ತೀಚೆಗಷ್ಟೇ ಚೀನಾದಲ್ಲಿ ನಡೀತಿದ್ದಂತಹ ವಿವಾದ ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಟ್ ಇಲ್ಲಿ ನಾವು ಮಾತಾಡ್ತಿರತಕ್ಕಂತಹದ್ದು ಲೈನ್ ಆಫ್ ಕಂಟ್ರೋಲ್ ಅಥವಾ ಗಡಿ ನಿಯಂತ್ರಣ ರೇಖೆ ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ ಅಂಡ್ ಆ ಒಂದು ಪ್ರದೇಶದಲ್ಲಿ ಸುಮಾರು ಆರು ಸ್ಟ್ರಾಟಜಿಕಲ್ ಬ್ರಿಡ್ಜಸ್ನ ನಮ್ಮ ಭಾರತೀಯ ಸರ್ಕಾರ ನಿರ್ಮಾಣ ಮಾಡಿದೆ ಸ್ಟ್ರಾಟಜಿಕಲ್ ಬ್ರಿಡ್ಜಸ್ ಅಂತ ಹೇಳಿದ್ರೆ ಕಾರ್ಯತಂತ್ರದ ಸೇತುವೆಗಳು ಅಂದ್ರೆ ಅಲ್ಲಿ ಯಾವಾಗಾದರೂ ಒಂದು ವೇಳೆ ಪಾಕಿಸ್ತಾನಿಯರು ಆಕ್ರಮಣವನ್ನು ಮಾಡಿದ್ರು ಭಯೋತ್ಪಾದನಾ ದಾಳಿ ಆಯಿತು ಅಂತ ಹೇಳಿದ್ರೆ ಅತ್ಯಂತ ತ್ವರಿತವಾಗಿ ಭಾರತೀಯ ರಕ್ಷಣಾ ಪಡೆಗಳನ್ನ ಆ ಒಂದು ಪ್ರದೇಶಗಳಿಗೆ ರವಾನಿಸೋದಕ್ಕೆ ಸುಲಭವಾಗುವಂತಹ ದೃಷ್ಟಿಯಿಂದ ಸುಮಾರು ಆರು ಬ್ರಿಡ್ಜ್ಗಳನ್ನು ಅಥವಾ ಸೇತುವೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಅದನ್ನು ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಸಿಂಪಲ್ ಆನ್ಸರ್ ಬಿಕಾಸ್ ಪ್ರಸಕ್ತವಾಗಿ ನಮ್ಮ ದೇಶದ ರಕ್ಷಣಾ ಸಚಿವರು ಡಿಫೆನ್ಸ್ ಮಿನಿಸ್ಟರ್ ಶ್ರೀಯುತ ರಾಜನಾಥ್ ಸಿಂಗ್ ಅವರು ಸೊ ಹಾಗಾಗಿ ರಾಜನಾಥ್ ಸಿಂಗ್ ಅವರು ಈ ಒಂದು ಸೇತುವೆಗಳನ್ನು ಉದ್ಘಾಟನೆ ಮಾಡಿದ್ರು ಇದು ನಮ್ಮ ಸೇನಾಪಡೆಗಳಿಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತೆ ಆ್ಯಂಡ್ ಇದನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೂಡ ಬಹಳ ಪ್ರಮುಖ ಬಿಕಾಸ್ ಪರೀಕ್ಷೆಯಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಇತ್ತೀಚೆಗಷ್ಟೇ ಈ ಆರು ಸ್ಟ್ರಾಟಜಿಕಲ್ ಬ್ರಿಡ್ಜಸ್ ಏನು ಇನಾಗ್ರೇಟ್ ಆಯಿತು ಅದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ನಿಮಗೆ ಐತಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಿ ಆರ್ ಒ ಅಂತ ಕರಿತೀವಿ ಖಂಡಿತ ಇದರ ಇದನ್ನು ನೀವು ನೋಟ್ ಔನ್ ಮಾಡ್ಕೊಳ್ಬೇಕಾಗುತ್ತೆ ಬಹಳ ಪ್ರಮುಖವಾದಂತಹ ಒಂದು ಸಂಘಟನೆ ಸ್ಪೆಷಲಿ ಈ ಒಂದು ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷದ ಸಮಯದಲ್ಲಿ ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಾಕಷ್ಟು ಪ್ರಮುಖವಾಗುತ್ತೆ ಇದನ್ನು ಕನ್ನಡದಲ್ಲಿ ಗಡಿ ರಸ್ತೆ ಸಂಘಟನೆ ಅಂತ ಕರೀಬಹುದು ಅಥವಾ ಗಡಿ ರಸ್ತೆ ಸಂಸ್ಥೆ ಅಂತ ಕರಿಬಹುದು ಇದು ನೇರವಾಗಿ ನಮ್ಮ ರಕ್ಷಣಾ ಇಲಾಖೆಯ ಅಥವಾ ರಕ್ಷಣಾ ಸಚಿವಾಲಯದ ಕೆಳಗಡೆ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ ಅಂಡರ್ ದ ಡಿಫೆನ್ಸ್ ಮಿನಿಸ್ಟ್ರಿ ನೋಡಿ ರೋಡ್ ಅಂದ ತಕ್ಷಣ ಬಹಳಷ್ಟು ಜನ ಇದು ಸಿ ಪಿ ಡಬ್ಲ್ಯೂ ಡಿ ಕೆಳಗಡೆ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಂತಾರೆ ಏನು ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಥವಾ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದರ ಕೆಳಗಡೆ ಅಂತ ಬಹಳಷ್ಟು ಜನ ತಿಳ್ಕೊಳ್ತಾರೆ ಬಟ್ ಅಲ್ಲ ಇದು ನೇರವಾಗಿ ನಮ್ಮ ಭಾರತದ ರಕ್ಷಣಾ ಸಚಿವಾಲಯದ ಕೆಳಗಡೆ ಕೆಲಸ ಮಾಡುತ್ತೆ ಅಂಡರ್ ಡಿಫೆನ್ಸ್ ಮಿನಿಸ್ಟ್ರಿ ನೋಡಿ ಪರೀಕ್ಷೆ ಇದು ಕೂಡ ಕೇಳಬಹುದು ಗಡಿ ಅಭಿವೃದ್ಧಿ ದೃಷ್ಟಿಯಿಂದ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ ಗಡಿ ರಸ್ತೆ ಸಂಘಟನೆ ಯಾವ ಇಲಾಖೆ ಅಥವಾ ಯಾವ ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ ಅದು ಡಿಫೆನ್ಸ್ ಮಿನಿಸ್ಟ್ರಿ ಡೈರೆಕ್ಟಾಗಿ ಕ್ವಶನ್ಸ್ ಕೂಡ ಕೇಳಬಹುದು ಕೂಡ ಗೊತ್ತಿರಬೇಕಾಗುತ್ತೆ ಆ್ಯಂಡ್ ಇತ್ತೀಚೆಗಷ್ಟೇ ಏನು ಎಲ್ ಎ ಸಿಯಲ್ಲಿ ದೊಡ್ಡ ಘರ್ಷಣೆ ಆಗ್ತಿದೆ ಅಲ್ಲೂ ಕೂಡ ನಮ್ಮ ಬಾರ್ಡರ್ ರೂರ ಆರ್ಗನೈಸೇಷನ್ ಅವರು ಒಂದಷ್ಟು ಡೆವಲಪ್ಮೆಂಟನ್ನು ಮಾಡ್ತಾ ಇದ್ದರು ಬಿಕಾಸ್ ಗಡಿ ಭಾಗ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ದೇಶದ ಕನಸಾಗಿದೆ ಅದನ್ನು ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಈ ಬಿ ಆರ್ ಒ ಕೆಲಸವನ್ನು ಮಾಡುತ್ತೆ ಬಿಕಾಸ್ ಗಡಿಯಲ್ಲಿ ನಮ್ಮ ಒಂದು ಮೂಲಸೌಕರ್ಯ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಆಕ್ರಮಣವನ್ನು ಮಾಡೋದನ್ನು ನಾವು ಬಹಳ ಸುಲಭವಾಗಿ ತಡೆಗಟ್ಟಬಹುದು ಎರಡನೇ ಪ್ರಶ್ನೆ ಹೇಳುತ್ತೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ವರದಿ ಪ್ರಕಾರ ಹತ್ತು ಏಷ್ಯಾ ಪೆಸಿಫಿಕ್ ದೇಶಗಳಲ್ಲಿ ಕ್ಯಾನ್ಸರ್ನ ಸಿದ್ಧತೆಗಾಗಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ ನೋಡಿ ಇದು ಕೂಡ ಇಂಪೋರ್ಟ್ ಆದಂತಹ ಪ್ರಶ್ನೆ ಇತ್ತೀಚೆಗಷ್ಟೇ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತಕ್ಕಂತಹ ಒಂದು ಸಂಸ್ಥೆ ಒಂದು ಪಟ್ಟಿಯನ್ನು ಹೊರಗಡೆ ತಂತು ಆ ಪಟ್ಟಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಪ್ರಿಪೇರ್ಡ್ನೆಸ್ ಅಂದರೆ ಕ್ಯಾನ್ಸರ್ಗೆ ಸಿದ್ಧತೆ ಯಾವ ದೇಶಗಳು ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದಾವೆ ಅಂತ ಹೇಳಿ ಒಂದು ರ್ಯಾಂಕಿಂಗ್ನ ಬಿಡುಗಡೆ ಮಾಡಿತ್ತು ಇದು ಕೇವಲ ಏಷ್ಯಾ ಪೆಸಿಫಿಕ್ ವಲಯಕ್ಕೆ ಸೇರಿದಂತಹದ್ದು ಸೊ ಈ ಒಂದು ರ್ಯಾಂಕಿಂಗ್ನಲ್ಲಿ ಭಾರತ ಎಷ್ಟೇ ಸ್ಥಾನದಲ್ಲಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಟನೇ ಸ್ಥಾನದಲ್ಲಿದೆ ಸೊ ಇದು ಬಹಳ ಪ್ರಮುಖವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಬಟ್ ಎಂಟನೇ ಸ್ಥಾನ ಅಂತ ಅಂತ ಹೇಳಿ ನಾವು ಖುಷಿ ಪಡುವಂತಹ ಅಗತ್ಯತೆ ಇಲ್ಲ ಬಿಕಾಸ್ ಈ ಒಂದು ಪಟ್ಟಿಯಲ್ಲಿದ್ದು ಕೇವಲ ಹತ್ತು ದೇಶಗಳು ಬಿಕಾಸ್ ನಮ್ಮ ಏಷ್ಯಾ ಪೆಸಿಫಿಕ್ ವಲಯ ದಲ್ಲಿ ಕಂಡುಬರ್ತಕ್ಕಂತಹ ಹತ್ತು ದೇಶಗಳನ್ನ ಮಾತ್ರ ಗಣನೆಗೆ ತೆಗೆದುಕೊಂಡ ಕೊಡಲಾಗಿದ್ದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅವರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಕ್ಯಾನ್ಸರ್ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಿರಬಹುದು ಮುಂತಾದಂತಹ ವಿಚಾರಗಳಿಗೆ ಸೊ ಭಾರತ ಎಂಟನೇ ಸ್ಥಾನದಲ್ಲಿದೆ ಪರೀಕ್ಷೆಯಲ್ಲಿ ಕೇಳಬಹುದು ಬಟ್ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ನಿಮಗೆ ಕಾಣಿಸ್ಕೊಳುತ್ತೆ ಆ್ಯಂಡ್ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿ ಇದರ ಒಂದು ಪ್ರಧಾನ ಕಚೇರಿ ಕೂಡ ಕಂಡುಬರುತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಹೇಳುತ್ತೆ ಸರ್ಕಾರಿ ಭೂಮಿಯನ್ನ ಮೇಲ್ವಿಚಾರಣೆ ಮಾಡಲು ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯನ್ನ ಬಳಸುವ ಭಾರತದಲ್ಲಿ ಮೊದಲ ಬಾರಿಗೆ ಬ್ಲೂಯಿಸ್ ಅನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ನೋಡಿ ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು ಬಿಕಾಸ್ ಇದು ನಮ್ಮ ದೇಶದಲ್ಲೇ ಒಂದು ವಿನೂತನವಾದಂತಹ ಯೋಜನೆ ಅಂತಲೇ ಹೇಳಬಹುದು ಇತ್ತೀಚೆಗಷ್ಟೇ ಬ್ಲೂಯಿಸ್ ಅನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿ ಪಡಿಸಲಾಯಿತು ಇದನ್ನು ಕಂಪ್ಯೂಟರ್ಸ್ಗಳಲ್ಲಿ ಅಥವಾ ಮೊಬೈಲ್ ಫೋನ್ಗಳಲ್ಲಿ ಯೂಸ್ ಮಾಡಬಹುದು ಅಂಡ್ ಇದು ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ ಸರ್ಕಾರಿ ಭೂಮಿ ಗೌರ್ಮೆಂಟ್ ಲ್ಯಾಂಡ್ ಏನಿರುತ್ತೆ ಅದರ ಮೇಲುಸ್ತುವಾರಿಯನ್ನು ಮಾಡಲಿಕ್ಕೆ ಅಥವಾ ಅದರ ಒಂದು ಸೂಪರ್ವಿಷನ್ ಮಾಡಲಿಕ್ಕೆ ಇದನ್ನು ಬಳಸ್ಕೊಳ್ಳಲಾಗುತ್ತೆ ಇದರಲ್ಲಿ ಸ್ಪೇಸ್ ಟೆಕ್ಸ್ ಟೆಕ್ನಾಲಜಿ ಇರಬಹುದು ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಇಲ್ಲಿ ಕೊಟ್ಟಿರೋ ರೀತಿ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಳ್ಳಲಾಗುತ್ತೆ ಬಿಕಾಸ್ ನಮಗೆ ಗೊತ್ತಿರೋ ರೀತಿ ಹಲವಷ್ಟು ಹಲವಾರು ಪ್ರದೇಶಗಳಲ್ಲಿ ಈ ಸರ್ಕಾರಿ ಭೂಮಿಗಳನ್ನು ಕಬ್ಜಾ ಮಾಡಿಕೊಳ್ಳಲಾಗಿದೆ ಕಬಳಿಕೆಯನ್ನು ಮಾಡ್ಕೊಳ್ಳಲಾಗಿದೆ ಬಿಕಾಸ್ ಭೂಮಿಗೆ ಈಗೆಲ್ಲ ಬಂಗಾರದ ಬೆಲೆ ಇರೋ ಕಾರಣದಿಂದ ಸೊ ಹಾಗಾಗಿ ಸರ್ಕಾರಿ ಭೂಮಿಯನ್ನು ಮೇಲ್ವಿಚಾರಣೆ ಮಾಡುವಂತಹ ದೃಷ್ಟಿಯಿಂದ ಇಂತಹ ಒಂದು ಬ್ಲೂಯಿಸ್ ಯೋಜನೆಗೆ ಚಾಲನೆಯನ್ನು ಕೊಡಲಾಗಿದೆ ಇದು ನಮ್ಮ ದೇಶದಲ್ಲೇ ಮೊದಲು ಇದನ್ನ ಹೊರಗೆ ತಂದಿರತಕ್ಕಂತಹದ್ದು ಆಪ್ಷನ್ ಸಿ ಒಡಿಶಾ ರಾಜ್ಯ ಸರ್ಕಾರ ಸೊ ಬಹಳ ಪ್ರಮುಖ ಇದು ಇಡೀ ಒಡಿಶಾ ರಾಜ್ಯಕ್ಕೆ ಅಂತಲ್ಲ ಪ್ರಸಕ್ತವಾಗಿ ಬ್ಲೂಯಿಸ್ ಅಂತ ಹೇಳಿದ್ರೆ ಭುವನೇಶ್ವರ್ ಲ್ಯಾಂಡ್ ಯೂಸ್ ಇಂಟೆಲಿಜೆನ್ಸ್ ಸಿಸ್ಟಮ್ ಸೊ ಅದರ ಇದರಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಅಂಡ್ ಈ ಮೂಲಕ ಸರ್ಕಾರಿ ಭೂಮಿ ಸುರಕ್ಷಿತವಾಗಿದೆಯೋ ಅಂತ ಹೇಳಿ ಒಂದು ನಿಗಾವನ್ನು ವಹಿಸಲಾಗುತ್ತೆ ಅಂಡ್ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಜನತಾ ದಳ ಅಥವಾ ಬಿ ಜೆ ಡಿ ಪಕ್ಷದವರು ಅಂಡ್ ಅದೇ ರೀತಿಯಲ್ಲಿ ರಾಜ್ಯಪಾಲರು ಗಣೇಶ್ ಲಾಲ್ ಮತ್ತು ರಾಜಧಾನಿ ನಮಗೆಲ್ಲ ಗೊತ್ತಿರೋ ರೀತಿ ಭುವನೇಶ್ವರ್ ಮುಂದಿನ ಪ್ರಶ್ನೆ ಅಂತ ಗಮನಾರ್ಥ ಡಬ್ಲ್ಯೂ ಪ್ರಕಾರ ಆಗ್ನೇಯ ಏಷ್ಯಾ ಪ್ರದೇಶದ ಯಾವ ಎರಡು ದೇಶಗಳು ರುಬೆಲ್ಲಾ ಮತ್ತು ದಡರವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಗುರಿಗಿಂತ ಮುಂಚಿತವಾಗಿ ನಿರ್ಮೂಲನೆ ಮಾಡಿದ ರಾಷ್ಟ್ರಗಳಾಗಿವೆ ನೋಡಿ ಇತ್ತೀಚೆಗಷ್ಟೇ ಆಗ್ನೇಯ ಏಷ್ಯಾ ವಲಯದ ಎರಡು ದೇಶಗಳು ನಾನು ನೆನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ ಬಹಳ ಸಿಂಪಲ್ ಇದು ರುಬೆಲ್ಲಾ ಮತ್ತು ದಡರವನ್ನು ನಿರ್ಮೂಲನೆ ಮಾಡಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಟಾರ್ಗೆಟ್ ಇಡಲಾಗಿತ್ತು ಬಟ್ ಅದರ ಒಳಗಾಗಿಯೇ ಮುಂಚಿತ ಹೋಗ್ಬಿಟ್ಟೆ ಈ ರುಬೆಲ್ಲಾ ಮತ್ತು ದಡಾರವನ್ನು ನಿರ್ಮೂಲನೆ ಮಾಡಿದ್ದಾವೆ ನಾನು ನಿನ್ನೆ ಕೂಡ ಹೇಳಿದ್ದೆ ಇದನ್ನ ಮೆಸಲ್ಸ್ ಆ್ಯಂಡ್ ರುಬೆಲ್ಲಾ ಅಂತ ಕರೆಯಲಾಗುತ್ತೆ ಮೆಜಲ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ದಡಾರ ಅಥವಾ ನಾವು ಆಡು ಭಾಷೆಗಳಲ್ಲಿ ಅಮ್ಮ ಅಂತ ಕರಿತೀವಿ ಮೈ ಮೇಲೆ ಚಿಕ್ಕ ಚಿಕ್ಕ ಕೆಂಪು ಬಣ್ಣದ ಗುಳ್ಳೆಗಳ ರೀತಿ ಉಂಟಾಗುತ್ತೆ ಇದು ಆರು ತಿಂಗಳಿಂದ ಹಿಡಿದ್ಬಿಟ್ಟು ಐದು ವರ್ಷದ ಮಕ್ಕಳಿಗೆ ಬಹಳ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಇದನ್ನ ಎರಡು ದೇಶಗಳು ನಿರ್ಮೂಲನೆ ಮಾಡಿದ್ದಾವೆ ಅವು ಯಾವ ದೇಶಗಳು ಅಂತ ಕೇಳ್ತಿದ್ದಾವೆ ಖಂಡಿತ ಪರೀಕ್ಷೆಯ ಪ್ರಶ್ನೆ ಕೇಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದೇಶಗಳು ಅತ್ಯಂತ ಪ್ರಮುಖವಾದಂತಹ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಹೇಳುತ್ತೆ ಆರ್ ಬಿ ಐ ಡೇಟಾ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂವತ್ತು ಸಾವಿರದ ಐನೂರು ಕೋಟಿ ಸಂಗ್ರಹದೊಂದಿಗೆ ಭಾರತದ ರಾಜ್ಯಗಳ ಮಾರುಕಟ್ಟೆ ಸಾಲದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ನೋಡಿ ಈಗ ಬಹುತೇಕ ರಾಜ್ಯಗಳು ಈ ಒಂದು ಹಣಕಾಸಿನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾವೆ ಫೈನಾನ್ಷಿಯಲ್ ಡಿಸ್ಟ್ರೆಸ್ ಅನ್ನು ಎದುರಿಸ್ತಾ ಇದ್ದಾವೆ ಇದಕ್ಕೆ ಕಾರಣ ಸೂಕ್ತ ರೀತಿಯಲ್ಲಿ ಆಯಾ ರಾಜ್ಯಗಳಲ್ಲಿ ಈ ಒಂದು ತೆರಿಗೆಯ ಸಂಗ್ರಹಣೆ ಆಗಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಸಮರ್ಪಕವಾಗಿ ಸಮರ್ಪಕವಾಗಿಲ್ಲ ಸೊ ಹಾಗಾಗಿ ಅಭಿವೃದ್ಧಿ ಕಾರ್ಯಗಳು ಮತ್ತಷ್ಟು ಕಲ್ಯಾಣ ಯೋಜನೆಗಳಿಗೆ ಹಣವನ್ನು ಹೊಂದಿಸತಕ್ಕಂತಹ ದೃಷ್ಟಿಯಿಂದ ಅವುಗಳು ಮಾರುಕಟ್ಟೆ ಸಾಲದ ಮೊರೆಯನ್ನು ಹೋಗಿದ್ದಾವೆ ಮಾರುಕಟ್ಟೆ ಸಾಲವನ್ನು ನಾವು ಮಾರ್ಕೆಟ್ ಬಾರೋವಿಂಗ್ಸ್ ಅಂತ ಕರೀತೀವಿ ಸೊ ಇದು ಬಹಳಷ್ಟು ರಾಜ್ಯ ಸರ್ಕಾರಗಳು ಈ ಒಂದು ಮೊರೆ ಹೋಗ್ತವೆ ತಮಗೆ ತಕ್ಷಣಕ್ಕೆ ಬೇಕಾಗಿರತಕ್ಕಂತಹ ಹಣಗಳನ್ನ ಸಾಲದ ರೂಪದಲ್ಲಿ ತಗೊಂಡುಕೊಳ್ತವೆ ಮಾರುಕಟ್ಟೆ ಸಾಲ ಅಂತ ಹೇಳಿದ್ರೆ ಯಾವುದಾದ್ರೂ ರಾಷ್ಟ್ರೀಕೃತ ಬ್ಯಾಂಕ್ಗಳಿರಬಹುದು ಅಥವಾ ಇನ್ನಿತರ ಸಂಸ್ಥೆಗಳಿಂದ ಪಡೆಯಿತಕ್ಕಂತಹ ಸಾಲಗಳು ಸೊ ಈ ಒಂದು ಪಟ್ಟಿಯಲ್ಲಿ ಮೂವತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಸಾಲವನ್ನು ಮಾಡಿಬಿಟ್ಟು ಅಂದ್ರೆ ಮಾರುಕಟ್ಟೆ ಸಾಲವೇ ಕೇವಲ ಮೂವತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಮಾಡಿದ್ದಾರೆ ಇದು ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು ಬಹಳ ವಿಶೇಷವಾಗಿ ಗೊತ್ತಿರಬೇಕಾಗುತ್ತೆ ಅಂಡ್ ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಡಿ ಪಳನಿಸ್ವಾಮಿ ಅವರು ಅವರು ಎ ಐ ಎ ಡಿ ಎಂ ಕೆ ಆಲ್ ಇಂಡಿಯಾ ಅಣ್ಣ ದ್ರಾವಿಡ ಮುನ್ನೇತ್ರ ಕಜಗಂ ಪಕ್ಷದ ಒಬ್ಬ ಮುಖಂಡ ಆಗಿದ್ದಾರೆ ಅಂಡ್ ಅಲ್ಲಿನ ರಾಜ್ಯಪಾಲರು ಬನ್ವರಿಲಾಲ್ ಪುರೋಹಿತ್ ಅವರು ಆರನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಹೇಳುತ್ತೆ ಈ ಕೆಳಗಿನ ಯಾವುದು ಇತ್ತೀಚೆಗೆ ಭಾರತದ ಅತಿ ದೊಡ್ಡ ಚಿಟ್ಟೆಯಾಗಿ ಹೊರಹೊಮ್ಮಿದೆ ನೋಡಿ ಕಳೆದ ಕೆಲವು ದಿನಗಳ ಮುಂಚೆ ನಾನು ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಭಾರತದ ಅತ್ಯಂತ ದೊಡ್ಡ ಒಂದು ಚಿಟ್ಟೆಯ ಪ್ರಭೇದ ಇತ್ತೀಚೆಗಷ್ಟೇ ಉತ್ತರಾಖಂಡ್ ರಾಜ್ಯದಲ್ಲಿ ಪತ್ತೆಯಾಗಿತ್ತು ಸೊ ಉತ್ತರಾಖಂಡ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ ಅಂಡ್ ಅದು ಸುಮಾರು ನೂರ ತೊಂಬತ್ ನಾಲ್ಕು ಮಿಲಿಮೀಟರ್ ಸೈಜನ್ನು ಹೊಂದಿತ್ತು ನೋಡಿ ಯಾವ ರೀತಿ ಆ ಒಂದು ಚಿಟ್ಟೆಯ ಆ ಒಂದು ಗಾತ್ರವನ್ನು ಮೆಷರ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದರ ರೆಕ್ಕೆಯ ಎರಡೂ ತುದಿಯನ್ನು ಮೆಜರ್ ಮಾಡಲಾಗುತ್ತೆ ಸೊ ಅದರ ಎಡ ರೆಕ್ಕೆಯ ತುದಿಯಿಂದ ಹಿಡಿದ್ಬಿಟ್ಟು ಬಲ ರೆಕ್ಕೆಯ ತುದಿಯನ್ನು ನಾವು ಸ್ಟ್ರೈಟ್ ಆಗಿ ಮೆಷರ್ ಮಾಡಿದಾಗ ಎಷ್ಟು ಒಂದು ಅಂತರ ಸಿಗುತ್ತೋ ಅದನ್ನ ಒಂದು ಕಂಪೇರ್ ಮಾಡಿಬಿಟ್ಟು ಅತಿ ದೊಡ್ಡ ಚಿಟ್ಟೆ ಅಂತ ಹೇಳಿ ನಿರ್ಣಯ ಮಾಡಲಾಗಿದೆ ಸೊ ಅದು ಅದರ ಒಂದು ಫೀಮೇಲ್ ಸ್ಪೆಸಿಮನ್ ಆ ಒಂದು ಚಿಟ್ಟೆ ಏನು ಬರುತ್ತೆ ಅದರಲ್ಲಿ ಹೆಣ್ಣು ಚಿಟ್ಟೆ ಸುಮಾರು ನೂರ ತೊಂಬತ್ನಾಲ್ಕು ಮಿಲಿಮೀಟರ್ನಷ್ಟು ಗಾತ್ರ ದೊಡ್ಡದಿತ್ತು ಅವತ್ತೇ ಹೇಳಿದ್ದಾನೆ ನೂರ ತೊಂಬತ್ನಾಲ್ಕು ಮಿಲಿಮೀಟರ್ ಅಂತ ಹೇಳಿದ್ರೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ನೀವು ನಿಮ್ಮ ಬಳಿ ಇರತಕ್ಕಂತಹ ಹದಿನೈದು ಮೀಟರ್ನ ಹದಿನೈದು ಸೆಂಟಿಮೀಟರ್ ಸ್ಕೇಲ್ಗಿಂತ ಬಹಳ ದೊಡ್ಡದಾಗಿರ್ತಕ್ಕಂತಹದ್ದು ಸೊ ನೀವು ಊಹೆ ಮಾಡಬಹುದು ಇದು ಎಷ್ಟು ದೊಡ್ಡ ಗಾತ್ರದಾಗಿದೆ ಅಂತ ಹೇಳಿ ಸೊ ಎಂಬತ್ತೆಂಟು ವರ್ಷಗಳ ಹಿಂದೆ ಸಿಕ್ಕಿದಂತಹ ಪ್ರಭೇದವನ್ನು ಹಿಂದಿಕ್ ಬಿಟ್ಟು ಇದು ಅತಿ ದೊಡ್ಡ ಭಾರತದ ಚಿಟ್ಟಿಯ ಪ್ರಭೇದ ಅಂತ ಹೇಳಿ ಗುರುತಿಸಿಕೊಂಡಿದೆ ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಲ್ಡನ್ ಬರ್ಡ್ ವಿಂಗ್ ಸೊ ಗೋಲ್ಡನ್ ಬರ್ಡ್ ವಿಂಗ್ ಇದರ ಹೆಸರು ಇದನ್ನ ಮರೆಯುವಂತಹ ಸಾಧ್ಯತೆ ಇಲ್ಲ ಖಂಡಿತ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಾರೆ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ಸದನ್ ಗೋಲ್ಡ್ ಬರ್ಡ್ ವಿಂಗ್ ಇದಕ್ಕಿಂತ ಮುಂಚೆ ಅತಿ ದೊಡ್ಡದಾಗಿದ್ದಂತಹ ಒಂದು ಪ್ರಭೇದ ಅದು ಸುಮಾರು ನೂರ ತೊಂಬತ್ತು ಎಂ ಎಂ ಇತ್ತು ಬಟ್ ಗೋಲ್ಡನ್ ಬರ್ಡ್ ವಿಂಗ್ ನೂರ ತೊಂಬತ್ನಾಲ್ಕು ಎಂ ಎಂ ಹೊಂದಿದೆ ಮಾಡ್ಕೊಳ್ತಾ ಏಳನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಹೇಳುತ್ತೆ ಯಾವ ದೇಶವು ತನ್ನದೇ ಆದ ಹೈ ಸ್ಪೀಡ್ ಸ್ಯಾಟಲೈಟ್ ಇಂಟರ್ನೆಟ್ ಸಿಸ್ಟಮ್ನೊಂದಿಗೆ ಅಳವಡಿಸಲಾಗಿರುವ ಏರ್ಕ್ರಾಫ್ಟ್ನ ಮೊದಲ ಹಾರಾಟವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಬಿಕಾಸ್ ನಿಮಗೆಲ್ಲ ಒಂದು ವಿಚಾರ ಗೊತ್ತಿರಬಹುದು ನೀವು ಏರೋಪ್ಲೇನ್ಗಳಲ್ಲಿ ಅಥವಾ ಏರ್ಕ್ರಾಫ್ಟ್ ಅಥವಾ ವಿಮಾನಗಳಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಇಂಟರ್ನೆಟ್ ಬಳಕೆ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಂಡ್ ಮೂಲತಃ ಏರ್ಕ್ರಾಫ್ಟ್ನ ಒಳಗೆ ಕುತ್ಕೊಂಡ ತಕ್ಷಣ ನಿಮಗೆ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಬೇಕು ಅಥವಾ ಏರ್ಪ್ಲೇನ್ ಏರೋಪ್ಲೇನ್ ಮೋಡ್ಗೆ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಲಾಗುತ್ತೆ ಬಿಕಾಸ್ ಆ ಫೋನ್ನಿಂದ ಹೊರಗಡೆ ಬರತಕ್ಕಂತಹ ರೇಡಿಯೋ ತರಂಗಾಂತರಗಳು ಆ ವಿಮಾನದ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅದರ ಒಂದು ಏನು ಸಂಘಗಳಿದ್ದಾವೆ ವೇವ್ಸ್ ಇದ್ದಾವೆ ಅದರೊಂದಿಗೆ ಇಂಟರ್ಫಿಯರ್ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಏರೋಪ್ಲೇನ್ ಮೋಡ್ ಅಥವಾ ಫ್ಲೈಟ್ ಮೋಡನ್ನು ಆನ್ ಮಾಡ್ಕೋಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಅಲ್ಲಿ ಇಂಟರ್ನೆಟ್ ಅನ್ನು ಕೂಡ ಬಳಸುವಂತಹ ಸಾಧ್ಯತೆ ಇರಲ್ಲ ಬಟ್ ಇತ್ತೀಚೆಗೆ ಕೆಲವೊಂದು ವಿಮಾನಯಾನ ಕಂಪನಿಗಳು ಒಂದು ವಿಮಾನದ ಒಳಗಡೆನೆ ತನ್ನ ಒಂದು ಗ್ರಾಹಕರಿಗೆ ಈ ಹೈ ಸ್ಪೀಡ್ ಇಂಟರ್ನೆಟ್ ಅಥವಾ ವೇಗದ ಅಂತರ್ಜಾಲ ವ್ಯವಸ್ಥೆಯನ್ನು ಒದಗಿಸತಕ್ಕಂತಹ ಕೆಲಸವನ್ನು ಮಾಡ್ತಿದ್ದಾವೆ ಆ್ಯಂಡ್ ಇತ್ತೀಚೆಗಷ್ಟೇ ಒಂದು ದೇಶ ಹೈ ಸ್ಪೀಡ್ ಸ್ಯಾಟಲೈಟ್ ಇಂಟರ್ನೆಟ್ ಸಿಸ್ಟಮ್ನ ಮೊದಲ ಹಾರಾಟವನ್ನು ಯಶಸ್ವಿಯಾಗಿ ನಿಭಾಯಿಸಿತು ಬಹಳ ವೇಗವಾದಂತಹ ಒಂದು ಸ್ಯಾಟಲೈಟ್ ಇಂಟರ್ನೆಟ್ ಅದು ಯಾವ ದೇಶ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ ದೇಶ ಕೂಡ ಗೊತ್ತಿರಬೇಕಾಗುತ್ತೆ ಅದೇ ರೀತಿ ಎಂಟನೇ ಪ್ರಶ್ನೆ ಫೇಸ್ಬುಕ್ ತನ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅಲ್ಲಿ ಪ್ರಾರಂಭಿಸಿದ ಕಿರು ವಿಡಿಯೋ ಪ್ಲಾಟ್ಫಾರ್ಮ್ ನ ಹೆಸರೇನು ಕೂಡ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಕೇಳಬಹುದು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಎರಡನ್ನೂ ಕೂಡ ಫೇಸ್ಬುಕ್ ಒಡೆತನ ಹೊಂದಿದೆ ಫೇಸ್ಬುಕ್ ನ ಸಂಸ್ಥಾಪಕ ಮಾರ್ಕ್ ಜಿಕರ್ಬರ್ಗ್ ಅವರು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಾಪ್ ಎರಡರ ಒಂದು ಒಡೆತನವನ್ನು ಹೊಂದಿದ್ದಾರೆ ಅಂಡ್ ಇತ್ತೀಚೆಗಷ್ಟೇ ಇನ್ಸ್ಟಾಗ್ರಾಮ್ ನ ಅಪ್ಲಿಕೇಶನ್ ಏನ್ ಬರುತ್ತೆ ಅದರಲ್ಲಿ ಒಂದು ಹೊಸ ಫೀಚರ್ ನ ಬಿಡುಗಡೆ ಮಾಡಲಾಯಿತು ಅಂದ್ರೆ ಹೊಸ ಒಂದು ವಿಶೇಷತೆ ಬಿಡುಗಡೆ ಮಾಡಲಾಯಿತು ಒಂದು ಫಂಕ್ಷನ್ ಅನ್ನ ಅಂತ ಹೇಳಿದ್ರೆ ನೀವು ನೋಡ್ತಾ ಇರೋದಿ ಆಪ್ಷನ್ ಸಿ ರೀಲ್ಸ್ ಅಂತ ಹೇಳಿ ಸೊ ಖಂಡಿತ ನಿಮಗೆ ರೀಲ್ಸ್ ಬಗ್ಗೆ ಗೊತ್ತಿರಬೇಕಾಗುತ್ತೆ ಬಿಕಾಸ್ ಈ ರೀಲ್ಸ್ ಅಂತಕ್ಕಂತಹದ್ದು ಒಂದು ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಅಥವಾ ಒಂದು ಕಿರು ವಿಡಿಯೋ ಪ್ಲಾಟ್ಫಾರ್ಮ್ ಯಾಕಪ್ಪ ಇದು ಎಷ್ಟೊಂದು ಪ್ರಸಿದ್ಧಿಯಲ್ಲಿ ಪಡೆದಿದೆ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ನಮ್ಮ ಭಾರತದಲ್ಲಿ ಟಿಕ್ ಟಾಕ್ ಅಂತಕ್ಕಂತಹ ಒಂದು ಚೀನಾ ನಿರ್ಮಿತ ಆ್ಯಪ್ ಅನ್ನ ನಿಷೇಧಕ್ಕೊಳಪಡಿಸಲಾಯಿತು ಸೊ ಈ ಟಿಕ್ ಟಾಕ್ ಗೆ ಆಲ್ಟರ್ನೇಟಿವ್ ಆಗಿ ಸೊ ಅದರ ಒಂದು ಪ್ಲೇಸ್ ನಲ್ಲಿ ಬರುವಂತಹ ಒಂದು ಆಪ್ ಅನ್ನಾಗಿ ರೀಲ್ಸ್ನ ಅಭಿವೃದ್ಧಿಪಡಿಸಲಾಗಿದೆ ಇದನ್ನು ಪ್ರತ್ಯೇಕ ಆ್ಯಪ್ ಅಲ್ಲ ಬದಲಾಗಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನಿಮಗೆ ಈ ರೀಲ್ಸ್ ಅನ್ನುವಂತಹ ಒಂದು ಫೀಚರ್ ಸಿಗುತ್ತೆ ಇದರಲ್ಲೂ ಕೂಡ ಟಿಕ್ ಟಾಕ್ನ ರೀತಿಯಲ್ಲಿ ಸುಮಾರು ಹದಿನೈದು ಸೆಕೆಂಡ್ಗಳ ಕಾಲ ವಿಡಿಯೋಗಳನ್ನ ಮಾಡಿಬಿಟ್ಟು ಹರಿಬಿಡಬಹುದು ಸೊ ರೀಲ್ಸ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ನಿಮಗೆ ಖಂಡಿತ ಗೊತ್ತಿರಬೇಕಾಗುತ್ತೆ ಇದೇ ರೀತಿ ಇದಕ್ಕಿಂತ ಕೆಲವು ತಿಂಗಳ ಮುಂಚೆ ಟ್ಯಾಂಗಿ ಅಂತಕ್ಕಂತಹ ಮತ್ತೊಂದು ಅಪ್ಲಿಕೇಶನ್ ಜಾರಿಗೆ ತರಲಾಗಿತ್ತು ಇದನ್ನ ಗೂಗಲ್ನವರು ಮಾಡಿದ್ರು ಇದನ್ನು ಕೂಡ ಈ ಟಿಕ್ ಟಾಕ್ ಗೆ ಪರ್ಯಾಯ ಆಪ್ ಅಥವಾ ಆಲ್ಟರ್ನೇಟಿವ್ ಆ್ಯಪ್ ಅಂತಾನೆ ಪರಿಗಣಿಸಲಾಗಿತ್ತು ಸೊ ಟ್ಯಾಂಗಿ ಇರಬಹುದು ರೀಲ್ಸ್ ಇರಬಹುದು ಎರಡೂ ಕೂಡ ನಿಮಗೆ ಗೊತ್ತಿರಬೇಕು ಪರೀಕ್ಷೆಯಲ್ಲಿ ಖಂಡಿತ ಒಂದಲ್ಲ ಒಂದು ಬಾರಿ ಪ್ರಶ್ನೆ ಕೇಳಬಹುದು ಒಂಬತ್ತು ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ ವಿಶ್ವದ ನಂಬರ್ ಒನ್ ಮಹಿಳಾ ಸ್ಕ್ವಾಶ್ ಆಟಗಾರ್ತಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ ಅವರ ಹೆಸರೇನು ನೋಡಿ ಸ್ವಲ್ಪ ಹಳೆಯ ಸುದ್ದಿಯಾಗಿದೆ ಬಟ್ ಆದರೂ ಕೂಡ ನಿಮ್ಮ ಮೆಮೊರಿಯನ್ನು ಟೆಸ್ಟ್ ಮಾಡುವಂತಹ ಉದ್ದೇಶದಿಂದ ಈ ಒಂದು ನ್ಯೂಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ ಏನು ಪ್ರಸಕ್ತವಾಗಿ ಪ್ರಪಂಚದ ನಂಬರ್ ಒನ್ ಸ್ಕ್ವಾಶ್ ಆಟಗಾರ್ತಿಯಾಗಿದ್ದಂತಹ ಈಜಿಪ್ಟ್ ದೇಶದ ಒಬ್ಬ ಮಹಿಳಾ ಆಟಗಾರ್ತಿ ನಿವೃತ್ತಿಯಾದರು ಸೊ ಅವರ ಹೆಸರನ್ನ ಇನ್ನೊಂದಲ್ಲಿ ಕೇಳಿದ್ದಾರೆ ಅವರ ಹೆಸರು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆಪ್ಷನ್ ಎ ರನೀಮ್ ಅಲ್ ವೆಲಿಲಿ ಅದು ವೆಲಿ ವೆಲಿಲಿ ಮಾಡ್ಕೊಳ್ಳಿ ಸೊ ರನೀಮ್ ಅಲ್ ವೆಲಿಲಿ ಅವರು ಪ್ರಪಂಚದ ನಂಬರ್ ಒನ್ ಮಹಿಳಾ ಸ್ಕ್ವಾಶ್ ಆಟಗಾರ್ತಿ ಈಜಿಪ್ಟ್ ಮೂಲದವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅಂಡ್ ಸ್ಕ್ವಾಶ್ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ ಸ್ಕ್ವಾಶ್ ನೀವು ಕೂಡ ಕೆಲವೊಮ್ಮೆ ನೋಡಿರಬಹುದು ಕಾಮನ್ವೆಲ್ತ್ ಗೇಮ್ಸ್ ಗಳಲ್ಲಿ ಇದು ಕಾಣಿಸ್ಕೊಳ್ತಾ ಇರುತ್ತೆ ಕಾಮನ್ವೆಲ್ತ್ ಏಷ್ಯಾಪ್ಗಳಲ್ಲಿ ಒಂದು ಗಾಜಿನ ಒಂದು ರೂಮ್ ಇರುತ್ತೆ ನಾಲ್ಕು ಸ್ಥಳಗಳು ಕ್ಲೋಸ್ ಆಗಿರುತ್ತೆ ಆ ಒಂದು ಗಾಜಿನ ರೂಮ್ ಒಳಗಡೆ ಸಿಂಗಲ್ಸ್ ಅಥವಾ ಡಬಲ್ಸ್ ಸ್ಕ್ವಾಶ್ ಆಡಲಾಗುತ್ತೆ ಒಂದು ಚಿಕ್ಕ ಸ್ಕ್ವಾಶ್ ಬಾಲ್ ಬರುತ್ತೆ ಅಂಡ್ ನೀವು ಟೆನ್ನಿಸ್ ಅಥವಾ ಈ ಬ್ಯಾಡ್ಮಿಂಟನ್ ನಲ್ಲಿ ಏನ್ ನೋಡ್ತೀರಾ ಅಂತಹದ್ದೇ ರಾಕೆಟ್ಸ್ ನಿಮಗೆ ಇಲ್ಲಿ ಬಳಕೆ ಮಾಡಲಿಕ್ಕೆ ಸಿಗುತ್ತೆ ರಾಕೆಟ್ ಅಂತ ಹೇಳಿದ್ರೆ ನೀವೇನು ಶಟಲ್ ಕಾಕಲ್ಲಿ ಯೂಸ್ ಮಾಡ್ತೀರ ಅದನ್ನು ರಾಕೆಟ್ ಅಂತ ಕರೀತೀವಿ ಸೊ ಆ ಒಂದು ರಾಕೆಟನ್ನು ಬಳಸ್ಬಿಟ್ಟು ಸ್ಕ್ವಾಶ್ ಬಾಲನ್ನು ಬಳಸ್ಬಿಟ್ಟು ಆಟವನ್ನು ಆಡಲಾಗುತ್ತೆ ಆ್ಯಂಡ್ ಭಾರತದಲ್ಲೂ ಕೂಡ ಜೋಸ್ನಾ ಚಿನ್ನಪ್ಪ ಅವರು ಇತ್ತೀಚಿಗಷ್ಟೇ ಪ್ರಪಂಚದ ಅಗ್ರ ಹತ್ತು ಮಹಿಳಾ ಆಟಗಾರ್ತಿಯರಲ್ಲಿ ಒಬ್ಬರಾಗಿ ಉರಿಸ್ಕೊಂಡಿದ್ದಾರೆ ಜ್ಯೋತ್ನಾ ಚಿನ್ನಪ್ಪ ಇರಬಹುದು ದೀಪಿಕಾ ಇರಬಹುದು ರಮಿತ್ ಟಂಡನ್ ಸೌರವ್ ಘೋಷಾಲ್ ಹೀಗೆ ಹಲವಾರು ಜನ ಭಾರತೀಯರು ಕೂಡ ಪ್ರಸಿದ್ಧರಾಗಿದ್ದಾರೆ ಸ್ಕ್ವಾಶ್ ಆಟದಲ್ಲಿ ಬಟ್ ರನಿಮ್ ಅಲ್ವೆಲ್ ಈಜಿಪ್ಟ್ ಆ ದೇಶ ಅವ್ರ ಬಗ್ಗೆ ಗೊತ್ತಿರಲೇಬೇಕಾಗುತ್ತೆ ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಸಿ ಒಂದು ವೆಬ್ಸೈಟ್ ಜೈ ಹಿಂದ್